ಆ ಸಂಶೋಧನೆಗೆ ನಿಜಕ್ಕೂ ಮೂಲಕರ್ತರು ಸಂಶೋಧನೆಯನ್ನ ಮಾಡಿದಂತವರು ಕೂಡ ನಮ್ಮೊಂದಿಗೆ ಇರುವಂತದ್ದು ನೇಮಿ ನಿವೇದನ್ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ಈ ಒಂದು ಅಡಕೆ ಟೀಯನ್ನ ಸಂಶೋಧನೆ ಮಾಡಿರುವಂತದ್ದು ನಿವೇದನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಹೊಸದೊಂದು ಸಂಶೋಧನೆಯನ್ನ ಮಾಡಿದ್ರಿ ನಿಜಕ್ಕೂ ಮತ್ತೆ ಇದರ ಆ ರೀತಿಯಲ್ಲಿ ಒಂದು ಅಡಕೆ ಟೀ ಸಿದ್ಧವಾಗಿರುವಂತದ್ದು ಅದರ ಸೇವನೆ ಮಾಡಿದಾಗ ಅದು ಒಳಿತೋ ಕೆಡುಕು ಬಹುಶಃ ಅದರ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ ನಮ್ಮೊಂದಿಗೆ ಆಹಾರ ತಜ್ಞರಾದಂತಹ ರಘು ಅವರಿದ್ದಾರೆ ರಘು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ಆ ಅಡಿಕೆ ಬೆಳೆಗಾರರಾದಂತಹ ನೇಮಿರಾಜ್ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು ನೇಮಿರಾಜ್ ಅವರಿಗೆ ಬಹಳ ಖುಷಿಯಾಗಿರುತ್ತೆ ವಿಚಾರ ಕೇಳಿ ಅಂತ ಅನ್ಕೋತೀನಿ ನೇಮಿರಾಜ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಸ್ಟುಡಿಯೋದಿಂದ ಮ್ಯಾಮ್ಕೋಸ್ ನ ಎಂಡಿ ಆಗಿರುವಂತಹ ನಾಗೇಶ್ ಡೊಂಗ್ರೆ ಅವರು ಡೊಂಗ್ರೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುಟ್ಕಾ ಗುಮ್ಮ ಹಳದಿ ರೋಗ ಕೊಳೆ ರೋಗ ಇದೆಲ್ಲದರ ಹಾವಳಿಯಿಂದ ಬೆದರಿದ್ದಂತಹ ಅಡಿಕೆಗೆ ಪರ್ಯಾಯ ಉತ್ಪನ್ನ ಈಗ ರೆಡಿಯಾಗಿದೆ ಪರ್ಯಾಯ ಉತ್ಪನ್ನ ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂತಹ ಅಡಿಕೆ ಬೆಳೆಗಾರರು ಇನ್ನು ಮುಂದೆ ಭಯ ಪಡಬೇಕಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಶೀಘ್ರವೇ ಅಡಿಕೆ ಚಹಾ ಮಾರುಕಟ್ಟೆಗೆ ಪ್ರವೇಶ ಮಾಡ್ತಾ ಇದೆ ಬನ್ನಿ ಇದರ ಬಗ್ಗೆ ಒಂದು ವಿಶೇಷವಾದಂತಹ ವರದಿನ ನೋಡಿ ನಂತರ ಚರ್ಚೆ ಆರಂಭಿಸೋಣ ಮಾರುಕಟ್ಟೆಗೆ ಲಗ್ಗೆ ಇಡಲು ಸಿದ್ಧವಾಗಿದೆ ಅಡಿಕೆ ಟೀ ಮೇಕ್ ಇನ್ ಇಂಡಿಯಾಕ್ಕೆ ಹೊಸ ಸೇರ್ಪಡೆ ಮಲೆನಾಡ ಯುವ ಸಂಶೋಧಕನಿಂದ ಸಾಧನೆ ಪರ್ಯಾಯ ಉತ್ಪನ್ನವಿಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದ ಅಡಿಕೆ ಬೆಳೆಗಾರರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ ಗುಟ್ಕಾ ಗುಮ್ಮ ಹಳದಿ ರೋಗ ಕೋಳೆ ರೋಗಗಳ ಹಾವಳಿಗೆ ಬೆದರಿದ್ದ ಅಡಿಕೆಗೆ ಪರ್ಯಾಯ ಉತ್ಪನ್ನ ರೆಡಿಯಾಗಿದೆ ಶೀಘ್ರವೇ ಅಡಿಕೆ ಚಹಾ ಮಾರುಕಟ್ಟೆಗೆ ಎಂಟ್ರಿ ಕೊಡುತ್ತಿದೆ ಅಂದಾಗೆ ಅಡಿಕೆಯನ್ನ ಚಹವನ್ನಾಗಿಯೂ ಬಳಕೆ ಮಾಡಬಹುದು ಅಂತ ಸಂಶೋಧಿಸಿದವರು ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆಯ ನೆನ್ಪಿ ನಿವೇದನ್ ಪಕ್ಕ ಹಳ್ಳಿಯ ಮಣ್ಣಿನ ಮಗನಾದ ನಿವೇದನ್ ಆಸ್ಟ್ರೇಲಿಯಾದಲ್ಲಿ ಎಂಎಸ್ ಮಾಡಿ ಅಲ್ಲೇ 2 ವರ್ಷಗಳ ಕಾಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಆದ್ರೆ ತಾಯ್ನಾಡಿನಲ್ಲಿಯೇ ಸಾಧನೆ ಮಾಡಬೇಕು ಅನ್ನೋ ತುಡಿತದೊಂದಿಗೆ ವಾಪಸ್ಸಾಗಿದ್ದಾರೆ ತಮ್ಮ ಸ್ನೇಹಿತರು ನೀಡಿದ ಸಲಹೆ ಮೇರೆಗೆ ಕಳೆದ 6 ತಿಂಗಳಿನಿಂದ ಅಡಿಕೆಯಿಂದ ಮೌಲ್ಯವರ್ಧಿತ ಉತ್ಪನ್ನ ಸಿದ್ಧಪಡಿಸಬೇಕು ಅದು ಜನರು ಖರೀದಿಸುವ ಹಾಗಿರಬೇಕು ಅಂತ ಬಯಸಿದ್ರು ಆಗ ಹೊಳೆದದ್ದೇ ಅಡಿಕೆಯ ಚಹಾ ನಾನು ಹಳ್ಳೀಲಿ ಬೆಳೆದಿರೋದು ಅಡಿಕೆ ತೋಟದ ಮಧ್ಯನೇ ಬೆಳೆದಿರೋದು ಸೊ ನಾವು ತುಂಬ ಅನ್ಕೊತಿದ್ವಿ ರೈತರಿಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಿಗೆ ಅಡಿಕೆ ಅನ್ನೋದು ತುಂಬ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೆ ಮಾರ್ಕೆಟಲ್ಲಿ ಸೊ ಅದಕ್ಕೋಸ್ಕರ ನಾವು ಹೊಸದೇನಾದ್ರು ಒಂದು ಕಂಡುಹಿಡಿಬೇಕು ಈ ಅಡಿಕೆಯಲ್ಲಿ ಬರೀ ಗುಟ್ಕಾ ಒಂದೇ ಅಲ್ಲ ಅನ್ನೋದನ್ನು ನಾವು ತುಂಬ ಯೋಚನೆ ಮಾಡ್ತಾಯಿದ್ದೆ ಯಾವಾಗಲೂ ಸೊ ಅದಕ್ಕೋಸ್ಕರ ಈ ಏನು ಮಾಡ್ಬೋದು ಸಾಧ್ಯತೆಗಳನ್ನು ಹುಡುಕ್ತಾ ಹೋದಾಗ ಅಡಿಕೆಯಿಂದ ಟೀ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡಬಹುದು ಅನ್ನೋದೊಂದು ನನ್ನ ತಲೆಯಲ್ಲಿ ಬಂದಿದ್ದರಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋದೆ ಸುಮಾರು 6 ತಿಂಗಳುಗಳ ಕಾಲ ಅದ್ರ ಮೇಲೆ ರಿಸರ್ಚ್ ಮಾಡಿ ಸೊ ಅದರಲ್ಲಿರೋ ಟ್ಯಾನಿನನ್ನು ಟ್ಯಾನಿನ್ ಮಾಲಿಕ್ಯೂಲ್ನ ಆಕ್ಟಿವೇಟ್ ಮಾಡೋ ಹಾಗೆ ಅದನ್ನು ಪ್ರೊಸೆಸಿಂಗ್ ಮಾಡಿ ಸೊ ಈಗ ಅರಿಕಾ ಟೀನ ರೆಡಿ ಮಾಡಿದ್ದೀವಿ ಇದರಿಂದ ನಮ್ಮ ಭಾಗದಲ್ಲಿರೋ ರೈತರುಗಳಿಗೆ ಯಾರು ತುಂಬ ಸಂಕಷ್ಟದಲ್ಲಿರ್ತಾರೆ ಅಡಿಕೆ ಮುಂದೇನಾದರೂ ಇದ್ರ ಮೇಲೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡ್ರೆ ಅದಕ್ಕೇನಾದರೂ ಪ್ರಾಬ್ಲಮ್ ಆದರೆ ಗುಟ್ಕಾದಿಂದ ಪ್ರಾಬ್ಲಮ್ ಆದರೆ ಇದು ಆಲ್ಟರ್ನೇಟ್ ಪ್ರಾಡಕ್ಟ್ ಅಂತ ನಾವು ಸಂಶೋಧಿಸಿರೋದು ಯುವ ಸಂಶೋಧಕರು 6 ತಿಂಗಳ ಪ್ರಯೋಗಗಳಿಗೆ ಮೊದಲ ಹಂತದ ಯಶಸ್ಸು ದೊರೆತಿದೆ ಚಹಾ ಕುಡಿದವರು ವಾಹ್ ಅಂತ ಬಾಯಿ ಚಪ್ಪರಿಸುತ್ತಿದ್ದಾರೆ ಇದು ಹೊಸ ಕಾನ್ಸೆಪ್ಟು ಅರೆಕಾ ಟೀ ಟೇಸ್ಟ್ ಚೆನ್ನಾಗಿದೆ ಅರೆಕಾ ಫ್ಲೇವರ್ ಇದೆ ಹೆಲ್ತ್ ಬೆನಿಫಿಟ್ಸ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಏಜಿಂಗ್ ಆ್ಯಂಡ್ ಗುಡ್ ಫಾರ್ ಡೈಜೆಷನ್ ಆಮೇಲೆ ಕ್ಯಾಲರೀಸ್ ಇಲ್ಲ ಜಾಸ್ತಿ ಸೊ ಹಾಗೆ ಲೆಮನ್ ಟೀ ಗ್ರೀನ್ ಟೀ ಅದೆಲ್ಲ ಟ್ರೈ ಮಾಡಿದ್ದೀವಿ ಇದು ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ವೆರಿ ನೈಸ್ ಹೇಗಿದೆ ಅಡಿಕೆ ಟೀ ಸದ್ಯ ಸಿದ್ಧಪಡಿಸಲಾಗಿರುವ ಅಡಿಕೆ ಚಹಾ ಪೌಡರ್ಗೆ ಬಟ್ಟೆ ಅಡಿಕೆಯನ್ನ ಬಳಸಿಕೊಳ್ಳಲಾಗ್ತದೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಗ್ರೀನ್ ಟೀ ಮಾದರಿಯಲ್ಲಿಯೇ ಈ ಚಹಾ ಪುಡಿ ಕೂಡ ಸಿದ್ಧಗೊಂಡಿದೆ ಇದಕ್ಕೆ 80% ಅಡಿಕೆ ಹಾಗೂ ಸುವಾಸನೆಗಾಗಿ 20% ಶುದ್ಧ 18 ಬಗೆಯ ಆಯುರ್ವೇದಿಕ್ ಗಿಡಮೂಲಿಕೆಯನ್ನ ಬಳಕೆ ಮಾಡಲಾಗಿದೆ ಚಹಾ ಸೊಪ್ಪಿನಲ್ಲಿ ಇರುವ ಹಾಗೆಯೇ ಟ್ಯಾನಿನ್ ಅನ್ನುವ ಅಂಶ ಅಡಿಕೆಯಲ್ಲೂ ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ವೈದ್ಯಕೀಯ ಸಂಶೋಧನೆಯಿಂದಲೇ
ಹೊರಬಿದ್ದಿದೆ. ಸಕ್ಕರೆ ಕಾಯಿಲೆ ಉಳ್ಳವರು ಅಡಿಕೆ ಚಹಾ ಬಳಸಿದ್ರೆ ಮಧುಮೇಹ ರೋಗ ನಿಯಂತ್ರಣದಲ್ಲಿ ಇರೋದು ಸುಲಭ ಅಂತಾರೆ ತಜ್ಞ ವೈದ್ಯರು. ಆರೋಗ್ಯದ ದೃಷ್ಟಿಯಿಂದ ಮಾಮೂಲಾಗಿ ಟೀ ಅಲ್ಲಿ ಏನು ಟ್ಯಾನಿನ್ ಅಂತ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಅದು ಅಡಿಕೆಯಲ್ಲೂ ಕೂಡ ಸಾಕಷ್ಟು ಇರೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಜೊತೆಗೆ ಇದರಲ್ಲಿ ಸಕ್ಕರೆ ಹಾಕದೆ ಕುಡಿಯೋದ್ರಿಂದ ಕ್ಯಾಲೋರಿ ಕೂಡ ಬಹಳ ಕಮ್ಮಿ ಪ್ರಮಾಣದಲ್ಲಿದ್ದು ಸಕ್ಕರೆ ಕಾಯಿಲೆ ಇದ್ದವರಿಗೆ ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆದು ಶುಗರ್ ಕಂಟ್ರೋಲ್ ಗೆ ಸಾಧಾರಣಕ್ಕೆ ಖಂಡಿತವಾಗ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಅಡಿಕೆಯಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಲಭ್ಯತೆ ಇರುವ ಅರೇಕಾ ಟೀಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ಒದಗಿಸಲು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಮುಂದೆ ಬಂದಿದ್ದಾರೆ. ಪ್ರಾಯೋಗಿಕವಾಗಿ ಅಡಿಕೆ ಚಹಾದ 1.5 ಗ್ರಾಂನ ಪೌಚ್ಗಳನ್ನು ಸಿದ್ಧಪಡಿಸಲಾಗಿದೆ. ಒಟ್ಟಾರೆ ಕೆಲವೇ ದಿನಗಳಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಅಡಿಕೆ ಟೀ ರಾರಾಜಿಸಲಿದೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯ ಮೇಕ್ ಇನ್ ಇಂಡಿಯಾಗೆ ಅರೇಕಾ ಟೀ ಸೇರ್ಪಡೆಯಾಗಲಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಆತಿಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಅಡಿಕೆ ಟೀ ಸಿದ್ಧವಾಗಿದೆ, ಇನ್ನು ಕುಡಿಯೋದೊಂದೇ ಬಾಕಿ ಅಂತ ಅನಿಸುತ್ತೆ. ಬಹುಶಃ ಇಂತಹದೊಂದು ಸಂಶೋಧನೆ ಮಾಡಿದಂತಹ ನಿವೇದನ್ ಅವರನ್ನೇ ಕೇಳಬೇಕಾಗುತ್ತೆ. ನಿವೇದನ್, ಕಂಗ್ರಾಚುಲೇಷನ್ಸ್ ಅಗೇನ್. ಜೊತೆಗೆ ಇಂತಹದೊಂದು ಪರಿಕಲ್ಪನೆ ನಿಮ್ಮ ಮನಸ್ಸಿಗೆ ಮೂಡಿದ್ದು ಹೇಗೆ ಅಂತ? ನಾನು ಆಕ್ಚುಲಿ ಹಳ್ಳಿಲೇ ಬೆಳೆದವನು, ಹಳ್ಳಿಲಿ ಬೆಳೆದು ರೈತರ ಜೊತೆ ಇದ್ದವನು. ಹೀಗೆ ನಾವೆಲ್ಲ ಈಗ ರೈತರು ಮಕ್ಕಳು ಎಲ್ಲ ಸೇರ್ಕೊಂಡಾಗ ಒಂದು ಮಾತುಕತೆ ಬರ್ತದಲ್ಲ, ಹೀಗೆ ಏನಾಗುತ್ತೆ ನೆಕ್ಸ್ಟ್ ಏನಾಗಬಹುದು ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಆಸ್ಟ್ರೇಲಿಯಾ ಹೋಗೋಕ್ಕಿಂತ ಮುಂಚೆಯಿಂದನೇ ಈ ರೀತಿ ಮಾತುಕತೆಗಳು ಬರ್ತಾ ಇದ್ವು. ನಾವು ಯಾಕಂದ್ರೆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ನಾನು ಓದಬೇಕಾದ್ರೆ ಸೊ ತೋಟ ನೋಡ್ಕೊಂಡೇ ಇರಬೇಕಾಗಿತ್ತು, ಬೇರೆ ಏನು ಇರ್ಲಿಲ್ಲ ಆಗಿತ್ತು. ಸೊ ಅವಾಗೆಲ್ಲ ಮಾತುಕತೆ ಬರ್ತಿದ್ದೆ, ಏ ಗುಟ್ಕಾ ಒಂದೇ ಅಲ್ವಾ, ಗುಟ್ಕಾ ಒಂದೇ, ಅದ್ ಬಿಟ್ರೆ ಮತ್ತೆ ಇನ್ನೇನಿದೆ ಪ್ರೊಡಕ್ಟ್, ಏನು ಇಲ್ಲ. ಸೊ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಬಟ್ ನನಗೆ ಅಷ್ಟರೊಳಗೆ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಒಂದು ಆಸ್ಟ್ರೇಲಿಯಾಕ್ಕೆ ಚಾನ್ಸ್ ಸಿಕ್ತು, ನಾನು ಅಲ್ಲಿ ಹೋಗಿ ಮಾಸ್ಟರ್ ಡಿಗ್ರಿ ಮಾಡಿದೆ. ಬಟ್ ಅಲ್ಲಿದ್ದಾಗಲೂ ಒಂದು ಆಸೆ ಇರ್ತಿತ್ತು, ಇಂಡಿಯಾದಲ್ಲಿ ಹೋಗಿ ಏನಾದರೂ ಮಾಡಬೇಕು, ಸುಮ್ಮನೆ ಇಲ್ಲಿ ಇಲ್ಲಿ ಓದ್ಬಿಟ್ಟು ಇಲ್ಲೇ ಇದ್ಬಿಟ್ಟು ಏನು ಪ್ರಯೋಜನ ಬರಲ್ಲ. ಸೊ ಇಂಡಿಯಾಕ್ಕೆ ಹೋಗಿ ಅಲ್ಲಿ ಏನಾದರೂ ಸಾಧಿಸಬೇಕು ಅಂತ ತುಂಬ ಆಸೆ ಇತ್ತು. ಸೊ ಬಟ್ ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಒಂದು ತುಂಬ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಆದರೂ ಒಂದು ದಿವಸ ಕುತ್ಕೊಂಡು ಯೋಚನೆ ಮಾಡಿದೆ, ಇಲ್ಲ ಇಂಡಿಯಾಕ್ಕೆ ಹೋಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಇಂಡಿಯಾ ಬಂದೆ. ಬಂದಾಗ ಮತ್ತೆ ಎಲ್ಲ ನಮ್ದು ಹಳೆಯ ಫ್ರೆಂಡ್ಸ್ ರೈತರು ಎಲ್ಲ ಸೇರಿದಾಗ ಒಂದು ಮಾತುಕತೆ ಹೀಗೆ ಬಂತು. ಪ್ರಾಬಬ್ಲಿ ಅವ್ರ ನೇಮಿ ರಾಜ್ ಅವ್ರ ಜೊತೆ ನಾ ಡಿಸ್ಕಷನ್ ಮಾಡ್ತಿದ್ದೆ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು. ನಾನು ಹೀಗೆ ಒಂದು ಹೇಳ್ತಿದ್ದೆ, ಅವರು ಹೇಳ್ತಾ ಇದ್ರು ತುಂಬಾ, ಹೇ ಅದಕ್ಕೆ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಇದ್ರ ಮೇಲೆ ಕೇಸ್ ಆಗಿದೆ ಆಲ್ರೆಡಿ, ಸೊ ಏನ್ ಮಾಡಬಹುದು ಅಂತ. ಒಂದ್ ದಿವಸ ನಾನು ಇದ್ರ ಮೇಲೆ ತುಂಬಾ ತರದ ಹೊಸ ಆಲ್ಟರ್ನೇಟ್ ಪ್ರಾಡಕ್ಟ್ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ನಾನು ಅದರಿಂದ ಚಾಕ್ಲೇಟ್ ಅಡಿಕೆ ಕಂಡಿಡಿದೆ ಫಸ್ಟು. ಅದು ಯಾಕಂದ್ರೆ ಗುಟ್ಕಾ ಬೇಸ್ಡ್ ಅಡಿಕೆ ಒಂದೇ ಬರುತ್ತೆ, ಅದು ಬಿಟ್ಟು ಚಾಕ್ಲೇಟ್ ಬೇಸ್ಡ್ ಅಡಿಕೆ ಮಾಡಿದ್ರೆ ಪ್ರಾಬಬ್ಲಿ ಗುಟ್ಕಾ ಕಾಂಪಿಟೇಷನ್ ಬರಬಹುದು ಅಂತ ಹೇಳ್ಬಿಟ್ಟು. ಬಟ್ ಮಾರ್ಕೆಟಲ್ಲಿ ಮತ್ತೆ ನಾವು ಫೀಡ್ಬ್ಯಾಕ್ ತಗೊಳ್ಬೇಕಾಗತ್ತಲ್ವ. ಸೊ ಫೀಡ್ಬ್ಯಾಕಿಗೆ ಹೋದಾಗ ಜನ ಎಷ್ಟು ಹೇಳಿದ್ರು, ಎಷ್ಟೇ ಅಂದ್ರೂ ಮತ್ತೆ ಚೀವ ಬೆಲೆ ಬರುತ್ತೆ, ಇದು ಮತ್ತೆ ಗುಟ್ಕಾಕ್ಕೆ ರಿಲೇಟೆಡ್ ಪ್ರಾಡಕ್ಟ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರು. ಆ ನಂತರ ಮತ್ತೆ ನಾನು ಯೋಚನೆ ಮಾಡಿದೆ, ಏನು ಮಾಡಬಹುದು, ಅದು ಡೈಲಿ ಕನ್ಸ್ಯೂಮಬಲ್ ಇರಬೇಕು, ಅದರಿಂದ ಹೆಲ್ತಿಗೆ ತುಂಬಾ ಉಪಯೋಗ ಆಗಬೇಕು. ಸೊ ಅದ್ರ ಮೇಲೆ ತುಂಬಾ ರಿಸರ್ಚ್ ಪೇಪರ್ಗಳನ್ನ ಓದ್ದೆ, ನಾನು ರಿಸರ್ಚ್ ಮಾಡಕ್ ಟ್ರೈ ಮಾಡಿದೆ ಎಲ್ಲ ಮಾಡಿ. ಸೊ ಯಾವುದು ಈಸಿಯಾಗಿ ಕನ್ಸ್ಯೂಮ್ ಆಗುತ್ತೆ, ಎಲ್ಲರಿಗೂ ನೀರು ಅಂತದೇನು ಅಂತ ನೆನಪು ಬಂದಾಗ ಟೀ ಅನ್ನೋದನ್ನ ನೆನಪು ಬಂತು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನು ಕಂಟೆಂಟ್ ಇರುತ್ತೆ, ಟೀಯಲ್ಲಿ ಏನು ಕಂಟೆಂಟ್ ಇರುತ್ತೆ, ಅಡಿಕೆಯಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ರಿಸರ್ಚ್ ಮಾಡಿ ಯಾವ್ದಾವ್ದು ಮಾಲಿಕ್ಯೂಲ್ ಇರುತ್ತೆ ಅದರೊಳಗಡೆ ಅಂತ ನೋಡಿದಾಗ ಟ್ಯಾನಿನ್ ಇರೋದು ಪತ್ತೆ ಆಯಿತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಮ್ಯಾಮ್ಕೋಸ್ ಇದೆಯಲ್ಲ ಅಲ್ಲಿ ಹೋಗಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮ್ಯಾಮ್ಕೋಸ್ MD ಅವರು ನಾಗೇಶ್ ಡೋಂಗ್ರಿ ಅವ್ರನ್ನ ಭೇಟಿ ಮಾಡಿದೆ. ಅವರು ನನಗೆ ಎಲ್ಲ ರೀತಿ ಸಹಕಾರ ಕೊಟ್ಟರು, ನಿಮಗೆ ಏನೇನು ಬೇಕು ಡಾಕ್ಯುಮೆಂಟೇಷನ್ಸು ಕೇಳಿ, ನಿಮಗೆ ಯಾವ್ಯಾವ ರೀತಿದು ರಿಸರ್ಚ್ ಪೇಪರ್ ಹೊರಗಡೆ ಬಂದಿದೆ ಅರ್ಕೆ ಮೇಲೆ ಅಂತೆಲ್ಲ ನಮ್ಗೆ ಕೊಟ್ಟರು ಡಾಕ್ಯುಮೆಂಟ್ಸ್ನ. ಸೊ ಅದನ್ನು ತಗೊಂಬಂದು ಮತ್ತೆ ಸ್ಟಡಿ ಮಾಡಿದ್ಮೇಲೆ ಸೊ ನಾನು ಐ ಫೌಂಡ್ ಟ್ಯಾನಿನ್ ಇದೆ ಇದರೊಳಗಡೆ. ಸೊ ಟ್ಯಾನಿನ್ ಅನ್ನ ಟೀ ಆಗಿ ಕನ್ವರ್ಟ್ ಮಾಡಿದ್ರೆ ಇದು 100% ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಆ ಕಲ್ಪನೆ ಮೂಡ್ತು. ಆ ಕಲ್ಪನೆ ಈಗ ಸಾಕಾರಗೊಂಡಿರುತ್ತೆ. ನಿಜಕ್ಕೂ ಅಡಿಕೆಯಿಂದಲೂ ಟೀ ಮಾಡಬಹುದು ಅಂತ ಅನ್ನೋದನ್ನ ಸಂಶೋಧನೆ ಮಾಡಿದಂತವರು ನಿವೇದನ್. ನಿಜಕ್ಕೂ ನಿವೇದನ್ ಅವರ ಈ ಸಂಶೋಧನೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಂಚಲನೆ ಮೂಡಿಸೋದಂತೂ ಸುಳ್ಳಲ್ಲ. ಆದ್ರೆ ಅಡಿಕೆ ಟೀಯಲ್ಲಿ ಏನೇನಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತಾ, ಇದೆಲ್ಲದರ ಬಗ್ಗೆ ಚರ್ಚೆನೆ ಮಾಡೋಣ ಒಂದು ಪುಟ್ಟ ವಿರಾಮ. ದಯವಿಟ್ಟು ಸೇವ್ ದ ಟೈಗರ್ಸ್, ನಮ್ಮ ಒಂದು ನೇಷನ್ ಪ್ರೈಡ್ ಅದು. ವಿ ಶುಡ್ ನಾಟ್ ಲೂಸ್ ದ ಲಿಸ್ನಿಂಗ್ ಆಫ್ ದ ಟೈಗರ್ಸ್. ಸೊ ಸೇವ್ ಟೈಗರ್, ಐ ಸಪೋರ್ಟ್ ಸೇವ್ ಟೈಗರ್. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್, ಇವರಿಬ್ಬರು ಸೇರಿ ಈ ಹುಲಿ ಸಂರಕ್ಷಣೆ ಬಗ್ಗೆ ಮಾಡ್ತಾ ಇರೋವಂಥ ಅಭಿಯಾನಕ್ಕೆ ನಾನು ಸಪೋರ್ಟ್ ಮಾಡ್ತಾನೆ.
ತಾವು ಸಪೋರ್ಟ್ ಮಾಡಿ ಅಂತ ವಿನಂತಿ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ಅವರಿಬ್ಬರು ಸೇರಿ ಸೇವ್ ಟೈಗರ್ಸ್ ಅಂತ ಹೇಳಿ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ. ನನಗೂ ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಟೈಗರ್ ಅಂದರೆ ತುಂಬ ಇಷ್ಟ. ಸೊ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸಿಎಸ್ಎಸ್ ಕಾರ್ಪ್ ಸೇವ್ ಟೈಗರ್ ಅಭಿಯಾನ. ಈ ಅಭಿಯಾನಕ್ಕೆ ನೀವು ಬೆಂಬಲಿಸಿ 902-908-3410 ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ, ಬಹುಮಾನ ಗೆಲ್ಲಿರಿ. ಸುಮ್ಮ ಸುಮ್ಮನೆ ನಾನು ನಾನಾಗುವುದಿಲ್ಲ. ದಿನ ಮೊದಲ ಕಿರಣದ ತೀರ ಹುಡುಕಲು ಹೊರಡುವೆ ನಾನು. ಬಿಸಿಲು ನೆರಳು ಹಗಲು ರಾತ್ರಿಯ ಪರಿವೆ ಇಲ್ಲದೆ ಮುನ್ನಡೆಯುವೆ ನಾನು. ಆಗಲೇ ಆ ಉತ್ತಮ ಅನುಭವವನ್ನು ಜಗತ್ತಿನ ತನಕ ತಲುಪಿಸಲು ಸಾಧ್ಯ ನನಗೆ. ಹಾಗೆಯೇ ಸುಮ್ಮನೆ ನಾನು ರಜನೀಗಂಧವಾದುದಲ್ಲ. ಅದಕ್ಕಾಗಿ ಅರ್ಧಕ್ಕಿಂತ ಹೆಚ್ಚು ಜಗತ್ತೇ ಹಾತೊರೆಯುತ್ತಿರುವಾಗ ಅಂತಹ ನೀರನ್ನು ಹೀಗೆ ಲೀಕೇಜ್ ಮತ್ತು ಸೀಪೇಜ್ ಆಗಲು ಬಿಡೋದ? ಹಾಗಾದ್ರೆ ನಾವು ಜಗತ್ತಿಗೆ ಏನು ಉತ್ತರ ಹೇಳಬಲ್ಲೆವು? ಸಾಹೇಬ್ರೆ, ಸಾಹೇಬ್ರೆ, ಯಾವ ಪೈಪ್? ವೆಕ್ಟಸ್ ಲೀಕ್ ಪ್ರೂಫ್ ಪೈಪ್ಗಳು ಮತ್ತು ಟ್ಯಾಂಕ್ಗಳು, ಪ್ರತಿಯೊಂದು ಬಿಂದುವಿಗಾಗಿ, ಪ್ರತಿಯೊಂದು ಜೀವನಕ್ಕಾಗಿ. ಭರವಸೆ ಕೇವಲ ಆರೋದ ಎಕ್ಸ್ಪರ್ಟ್ ಲಿವ್ ಪ್ಯೂರ್ ಮೇಲೆ. ಇದು ಎಲ್ಲ ಬಗೆಯ ನೀರನ್ನಾಗಿಸುತ್ತೆ, ಎಲ್ಲಕ್ಕೂ ಶುದ್ಧ, ಹಾಗೂ ರೋಗವನ್ನಿರಿಸುತ್ತೆ, ಯಾವತ್ತೂ ದೂರ. Come on India, live pure. ಪ್ರಗತಿಯ ಗಾಳಿ ಸಾಗುತ್ತಿದೆ ಅಯ್ಯ, ನೋಡಯ್ಯ ನೋಡಯ್ಯ ನೋಡಯ್ಯ, ಹೊಸ ಇಂಡಿಯಾ, ಹೊಸ ಯೋಚನೆ, ಹೊಸ ಹೆಗ್ಗುರುತು. TVS ಟೈರ್ಸ್. ಕೊಟ್ಟಿಗೆರೆ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀಯುತ ಸಿ ಚಂದ್ರೂರ್ ಅವರಿಗೆ 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಎಚ್ವಿ ರಾಜ್ಕುಮಾರ್, ಮಾಲೀಕರು ಸ್ವಾತಿ ಗ್ಲಾಸ್. ಎಷ್ಟಾಯ್ತಪ್ಪ? 49. ತಗೊಳ್ಳಿ, ಚಿಲ್ಲರೆ ಇಟ್ಕೊಳ್ಳಿ. ಅರೆ ರೇ, ಇಳ್ಕೊಳ್ಳಿ ಮೇಡಮ್, ಒಂದ್ ನಿಮಿಷ. 1 ರೂಪಾಯಿ ವಾಪಸ್ ಕೊಡಿ. 1 ರೂಪಾಯಿ ಇಟ್ಕೊಳ್ಳಿ, ತುಂಬಾ ಕೆಲ್ಸಕ್ಕೆ ಬರುತ್ತೆ. ಈ 1 ರೂಪಾಯಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಪ್ರತಿ ತಿಂಗಳು ನೀವು ಬರೀ 1 ರೂಪಾಯಿ ಅಂತೆ ವರ್ಷಕ್ಕೆ 12 ರೂಪಾಯಿ ತುಂಬಿಸಿದ್ರೆ, ಒಂದು ವೇಳೆ ನಿಮ್ಗೆ ದುರ್ಘಟನೆ ಸಂಭವಿಸಿದ್ರೆ, ಅಂಗವಿಕಲರಾದ್ರೆ, ಅಪಘಾತ ಆದ್ರೆ, ನಿಮ್ಗೆ ಮತ್ತು ನಿಮ್ಮ ಪರಿವಾರಕ್ಕೆ ಈ ವಿಮಾ ಯೋಜನೆಯ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಮೊತ್ತ ಸಿಗಬಹುದು. ಸೊ ಹೋಗಿ ತೊಟ್ಕೊಳ್ಳಿ ನಮ್ಮವರ ಅಮೂಲ್ಯ ಭವಿಷ್ಯದ ಈ 1 ರೂಪಾಯಿಯ ಸುರಕ್ಷಾ ಕವಚ. Introducing Park Avenue Impact with 4 times more perfume powered by fragrance lock technology. Park Avenue Impact keeps you going like nothing else. ಮನವು ಬಯಸುವ ಟೇಸ್ಟ್. ಹಾಯ್. ಹಾಯ್. ನಿನ್ನ ವೀಕೆಂಡ್ ಹೇಗಿತ್ತು? ಮತ್ತೇನು, ಅದೇ ಕಣು, ನಾಯಿ ಹೊರಗೆ ಕರ್ಕೊಂಡು ಹೋಗಿದ್ದೆ, ಆರಾಮಾಗಿ ಬೆಳಗಿನ ತಿಂಡಿ, ಹಾಗೆ ಸ್ವಲ್ಪ ಹೊತ್ತು ಸ್ಪೋರ್ಟ್ಸ್, ನೈಟ್ ಶೋ ನೋಡಿದೆ, ಮತ್ತೇನು, ಜಸ್ಟ್ ದ ಯೂಶುವಲ್. ಫೋರ್ಡ್ ಎಕೋ ಸ್ಪೋರ್ಟ್, ಗೆಟ್ ಬಿಸಿ ಲಿವಿಂಗ್.
ಅಡಿಕೆ ಟೀ ಹೆಂಗಿದೆ ಟೇಸ್ಟ್? ದುನಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಡಿಕೆಯಿಂದ ಈಗ ಚಹಾವನ್ನ ಕೂಡ ಸೇವನೆ ಮಾಡಬಹುದು. ಚಹಾವನ್ನ ಸಂಶೋಧನೆ ಮಾಡಿದ್ದಾರೆ ಶಿವಮೊಗ್ಗದ ಸಂಶೋಧಕ. ಆ ಸಂಶೋಧನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ನಿವೇದನ ಅವರನ್ನು ತಿಳ್ಕೊಂಡ್ವಿ ಹೇಗೆ ಅವರು ಒಂದು ಪರಿಕಲ್ಪನೆಗೆ ಬಂದ್ರು ಅಂತನ್ನುವಂಥದ್ದು. ಅಡಿಕೆ ಟೀಯನ್ನ ಮಾಡಿದ ಮೇಲೆ ಮೊದಲು ನೀವು ಕೊಟ್ಟಾಗ ಅಂದ್ರೆ ಮೊದಲು ನೀವು ತಗೊಂಡಾಗ ಅಂದ್ರೆ ಅದರಲ್ಲಿ ಬರೀ ಅಡಿಕೆ ಅಂತಂದ್ರೆ ಒಂದು ತೊಗರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಅದು ಟೀ ಆಗುತ್ತೋ ಇಲ್ವೋ ಅಂತಂದ್ರೆ ನೀವು ಅಲ್ಲಿ ಒಳಗಡೆ ಇರುವಂತಹ ಅಂಶವನ್ನ ಕಂಡುಹಿಡಿದ್ರು ಕೂಡ ಇಲ್ಲ ಸೇವನೆ ಮಾಡುವಾಗ ಟೇಸ್ಟ್ ಬೇಕಾಗುತ್ತೆ, ಆರ್ಟಿಕ್ಲಿಂಗ್ ಆಗುವಂಥದ್ದು, ಅದು ಹೇಗೆ ಸಾಧ್ಯ? ಸೊ ಫಸ್ಟ್ ನಾವು ಅಂದ್ರೆ ನಾನು ತುಂಬಾ 6 ಮಂತ್ ಅದರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಏನು ಟೇಸ್ಟ್ ಬರಬೇಕು, ಏನ್ ಟೇಸ್ಟ್ ಬರಬಾರದು, ಯಾಕಂದ್ರೆ ಅಡಿಕೆ ಅಂತ ಬಾಯಿ ಹಾಕಿದ ತಕ್ಷಣ ಚೊಗರು ಬಂದ್ಬಿಡುತ್ತೆ, ಅಡಿಕೆ ಚೊಗರೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿ ಮಾಡಿ ಯಾವ್ಯಾವ್ದು ಹರ್ಬ್ಸ್ ಹಾಕಿದ್ರೆ ಆ ಚೊಗರಿನ ಅಂಶ ಹೋಗುತ್ತೆ ಅನ್ನೋದನ್ನೆಲ್ಲ ನೋಡ್ಬೇಕಿತ್ತು. ಸೊ ಬಟ್ ಚೊಗರು ಇಲ್ಲದೆ ಇರೋ ಅಂಶ ಅಡಿಕೆನ ಈಗ ಹಸಿ ಅಡಿಕೆ ತಗೊಳ್ಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಹಸಿ ಅಡಿಕೆಲಿ ಅರಕುಲಿನ್ ಕಂಟೆಂಟ್ ಇರುತ್ತೆ. ಸೊ ಏನು ಮಲೆನಾಡು ರೀಜನ್ ಅಲ್ಲಿ ಏನು ಅಡಿಕೆ ಬೆಳಿತೀವಲ್ಲ ಅದನ್ನ ನಾವು ಪ್ರೊಸೆಸಿಂಗ್ ಮಾಡ್ತೀವಿ, ಬೇಯಿಸ್ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು, ಅವಾಗ ಅರಕುಲಿನ್ ಕಂಟೆಂಟ್ ಅದರಲ್ಲಿ ಇರೋದೇ ಇಲ್ಲ. ಸೊ ಏನ ಅದೇ ಅಡಿಕೆನ ತಗೊಬೇಕಿತ್ತು. ಸೊ ಅದಕ್ಕೋಸ್ಕರ ಯಾವ್ದು ಹರ್ಬ್ಸ್ ಹಾಕಿದ್ರೆ ಆ ಚೊಗರಿನ ಅಂಶ ಹೋಗುತ್ತೆ, ಆ ಅಡಿಕೆದು ಆರೋಮ ಅದು ಎನ್ಹಾನ್ಸ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಸಂಬಂಧಪಟ್ಟ ಹರ್ಬ್ಸ್ ನೆಲ್ಲ ಹುಡುಕಿ, ಸೊ ಯಾವ್ಯಾವ ಹರ್ಬ್ಸ್ ಕೆಲವು ಸತಿ ಕೆಲವು ಹಾಕಿದ್ರೆ ಕೆಲವು ಆಗಲ್ಲ, ತುಂಬಾ ಮ್ಯಾಥಮೆಟಿಕಲ್ ತರ. ಸೊ ಅದನ್ನೆಲ್ಲ ಮಾಡಿ ನೋಡಿದ್ಮೇಲೆ ಸೊ ನಾನು ಒಂದ್ಸರಿ ಟೇಸ್ಟ್ ಮಾಡಿದಾಗ ಐ ಫೌಂಡ್ ಓಕೆ ಇಟ್ಸ್ ವೆರಿ ಗುಡ್. ಸೊ ಒಂದು ಹಾಫ್ ಅನ್ ಅವರ್ ವರೆಗೆ ಆ ಸ್ವೀಟ್ನೆಸ್ ಇರುತ್ತೆ ಬಾಯಲ್ಲಿ, ನೀವು ಅಡಿಕೆ ತಿಂದಾದ್ಮೇಲೆ ಒಂದು ಏನ್ ಸ್ವೀಟ್ನೆಸ್ ಇರುತ್ತಲ್ಲ ಆ ಸ್ವೀಟ್ನೆಸ್ ತುಂಬಾ ತನಕ ಪರ್ಸಿಸ್ಟೆನ್ಸ್ ಆಗ್ಬೇಕು ಅಂತ ನಾವು ಟ್ರೈ ಮಾಡಿ ಮಾಡಿದಾಗ. ಆಮೇಲೆ ನಾನು ನನ್ನ ಕೆಫೆ ನಡೆಸ್ತೀನಿ ಶಿವಮೊಗ್ಗದಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಕೆಫೆ ಮ್ಯಾನೇಜರ್ ಹೋಗಿದ್ದಾರೆ, ಅದಕ್ಕೆ ಕೊಟ್ಟೆ ನಾನು ಇದನ್ನ ಟೇಸ್ಟ್ ಮಾಡಿ, ಸೊ ನೀವು ಕಾಮನ್ ಆಗಿ ಏನ್ ಅನ್ಸುತ್ತೆ ಅಂತ ಹೇಳಿ ಅಂತ. ಸೊ ಫಸ್ಟ್ ಅವ್ರು ಟೇಸ್ಟ್ ಮಾಡಿದವ್ರು ಹೇಳಿದ್ರು ತುಂಬಾ ಚೆನ್ನಾಗಿದೆ, ಇನ್ನೂ ಕುಡಿಬೇಕು ಅಂತ ಅನಿಸ್ತಾ ಇದೆ, ಬಟ್ ಇದು ಏನ್ರದ್ದು ಅಂತ ನನಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಹೇಳಿದೆ ಇದು ನಿಮ್ಗೆ ಗೊತ್ತ ಅಡಿಕೆಯಿಂದ ಮಾಡಿರೋದು ಅಂತ ಹೇಳಿ. ಅವರಿಗೆ ಫುಲ್ ಖುಷಿ ಆಯ್ತು, ಅಡಿಕೆಯಿಂದ ಇರುತ್ತಿದ್ದು ಒಂದು ಪ್ರಾಡಕ್ಟ್ ಮಾಡಬಹುದಾ ಅನ್ನೋದು ಅವ್ರಿಗೂ ಖುಷಿ ಆಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ಟ್ರಯಲ್ ಬೇಸಿಸ್ ಅಲ್ಲಿ ಈಗ ಕಸ್ಟಮರ್ ಈಗ ಫೀಡ್ಬ್ಯಾಕ್ ತಗೋಬೇಕು ಜನರ ಹತ್ರ. ಸೊ ನಾವೇನ್ ಮಾಡಿದ್ವಿ, ನಮ್ದೇ ಕೆಫೆ ಇದೆ, ಸೊ ಬಂದವರಿಗೆ ಕಾಂಪ್ಲಿಮೆಂಟರಿ ಟೀಸ್ ಕೊಡಕ್ ಶುರು ಮಾಡಿದ್ವಿ. ಸೊ ನೋಡಿ ಅರೇಕಾ ಟೀ ಅಂತ ಇದೆ, ಸೊ ಹೆಲ್ತ್ ಕಾನ್ಶಿಯಸ್ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಇದು ಮಾಡಿದ್ವಿ. ಎಲ್ಲರೂ ಫಸ್ಟ್ ಕ್ವಶನ್ ಕೇಳಿದ್ದು ಇದು ಯಾವಾಗ ಮಾರ್ಕೆಟಿಗೆ ಬರುತ್ತೆ, ನಮ್ಗೊಂದು ಬಾಕ್ಸ್ ಕೊಡಿ ಅಂತ. ರಘುವರೇ, ಅಡಿಕೆಯಿಂದ ಈಗ ಟೀ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ಅಡಿಕೆ ಅಂತಂದ್ರೆ ತಾಂಬೂಲದಲ್ಲಿ ಬಳಕೆ ಆಗ್ತಿತ್ತು, ಆದ್ರೆ ನಂತರ ಗುಟ್ಕಾ ಒಂದು ಎಂಟರ್ ಆದ ಮೇಲೆ ಅದಕ್ಕಿರುವಂತಹ ಒಂದು ರೀತಿಯಲ್ಲಿ ಅದು ಅದರ ಹೆಸರನ್ನ ಕೆಡಿಸಿಕೊಂಡು ಬಿಡ್ತು. ಆದ್ರೆ ಈಗ ಅಡಿಕೆಯಿಂದ ಟೀ ಸಾಧ್ಯ ಅಂತ ಅನ್ನುವಂಥದ್ದು, ಬಹುಶಃ ಅದು ಆರೋಗ್ಯಕ್ಕೆ ಹೇಗೆ ಪೂರಕ ಆಗಬಹುದಾ? ಹೇಗೆ ಆಗುತ್ತೆ ಅಂದ್ರೆ ಅದು ನಮ್ಮಲ್ಲಿ ಇರುವುದು ಈ ಅಡಿಕೆ ಬಹಳ ಸಂಪ್ರದಾಯದಲ್ಲಿ ಇರತಕ್ಕಂಥದ್ದು. ವಾತ್ಸಾಯನ ಕಾಮಸೂತ್ರ ಓದಿದ್ರೆ ಅದ್ರ ಬೇಕಾದಷ್ಟು ಎಲೆ ಅಡಿಕೆ ಬಗ್ಗೆ ಹೊಸದಾಗಿ ಮದುವೆ ಆದರೂ ಹೇಗೆ ತಿನ್ಬೇಕು, ಹೇಗೆ ಇಬ್ರು ಬಾಯಲ್ಲಿ ಇಟ್ಕೊಂಡು ಹತ್ತಿರ ಬರಬೇಕು ಬೇಕಾದಷ್ಟು. ಅಂದ್ರೆ ಇದೊಂದು ಒಂದು 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 ಪರಂಪರೆಯಲ್ಲಿ ಬಹಳ ಆಳವಾಗಿರ್ತಕ್ಕಂಥ ಪದಾರ್ಥ. ಆದ್ರೆ ಇತ್ತೀಚೆಗೆ ಏನಾಯ್ತು ಹೇಳ್ತಾರೆ, ನಿಮ್ ಸ್ನೇಹಿತರು ಯಾರು ಹೇಳಿ ನಾನು ನೀವ್ಯಾರು ಅಂತ ಹೇಳ್ತೀನಿ ಅಂತ. ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ಹಾಗಾಗಿ ಅಡಿಕೆ ಸ್ನೇಹಿತರು ಕೆಟ್ಟವರಾಗ್ಬಿಟ್ರು. ಸುತ್ತ ಗುಂಡಾಗಳನ್ನ ಇಟ್ಕೊಂಡು ನಾನು ಒಳ್ಳೆಯವನು ಅನ್ಕೊಳಕ್ಕಾಗಲ್ಲ, ಅಥವಾ ಕ್ರಿಮಿನಲ್ ಅಲ್ಲಿ ಇಟ್ಕೊಂಡು ನಾನು ಒಳ್ಳೆಯವನು ಅಂತೇಳಿ. ಎಲ್ಲಪ್ಪ ನೀನು ಓಡಾಡೋದು ನೋಡಿ ಎಲ್ಲ ಬರೀ ಕ್ರಿಮಿನಲ್ ಜೊತೆ ಓಡಾಡ್ತೀಯ, ನೀನ್ ಹೆಂಗ್ ಒಳ್ಳೆಯವನಾಗಿರೋ ಸಾಧ್ಯ ಅಂತ ಒಂದು ಇದೆ. ಅದು ಅಡಿಕೆಗೆ ಕೆಟ್ಟ ಹೆಸರು ಬಂತು, ಸಂಘ ಸಹವಾಸ. ಆಮೇಲೆ ಈಗ ಅದ್ರ ಜೊತೆಗೆ ಏನಾಯ್ತು, ಕೆಲವು ವೈಜ್ಞಾನಿಕ ಇದರಲ್ಲೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, IARI ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು IARC ಅಂತ ಹೇಳಿ, ಅವರು ಏನ್ ಮಾಡಿದ್ರು ಅನ್ಫಾರ್ಚುನೇಟ್ ಹೇಳ್ಬೇಕಂದ್ರೆ ಈ ದೇಶದ ಪರಂಪರೆಯಲ್ಲಿರುವ ಪದಾರ್ಥವನ್ನ ಸುಮ್ಮನೆ ಅವರು ಯಾವುದೋ ಒಂದು ಕಾಂಪೌಂಡ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇಲಿಗಳಿಗೆ ಕೊಟ್ಬಿಟ್ಟು ಇದು ಕಾರ್ಸಿನೋಜೆನಿಕ್ ಅಂತ ಲಿಸ್ಟ್ ಮಾಡಿಬಿಟ್ರು. ಆಮೇಲೆ ನಮ್ಮ ದೇಶವೂ ಕೂಡ ನಮ್ಮ ಪರಂಪರೆಯ ಪದಾರ್ಥವನ್ನ ಇವತ್ತು ಅಡಿಕೆ ಸುಪಾರಿ ಅಂತ ಮಾಡಿದ್ರೆ, ಪ್ಯಾಕ್ ಮಾಡಿದ್ರೆ, ಇಟ್ ಈಸ್ ಇಂಜೂರಿಯಸ್ ಹೆಲ್ತ್ ಅಂತ ಕಾನೂನು ಪ್ರಕಾರ ಸೀಲ್ ಮಾಡಬೇಕಾಗಿದೆ. ಇದು ಅನ್ಯಾಯ ಅಂತ ನಾನು ಅನೇಕ ಬಾರಿ ಇದ್ರ ಬಗ್ಗೆ ಮಾತಾಡಿದ್ದೆ. ಇದು ನಮ್ಮ ಪದಾರ್ಥಕ್ಕೆ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಕಾಪಾಡ್ಕೊಳ್ತಾರೆ ಅಂತಕ್ಕಂಥ ಪರಂಪರೆಯಲ್ಲಿ ಇರುವಂತದ್ದು. ಇದು ನಿನ್ನೆ ಮೊನ್ನೆದ ಅಲ್ಲ, ಅದು ಕುಮಾರ ಸಂಭವ, ಯಾವುದು ಕಾಳಿದಾಸನ ಕುಮಾರ ಸಂಭವದಲ್ಲಿ ಎಷ್ಟು ರೆಫರೆನ್ಸಸ್ ಇದೆ, ಋಗ್ವೇದದಲ್ಲಿ ಎಷ್ಟು ರೆಫರೆನ್ಸಸ್ ಇದೆ, ರಾಮಾಯಣದಲ್ಲಿ ಎಷ್ಟು ರೆಫರೆನ್ಸಸ್ ಇದೆ, ಈಗ ಎಲ್ಲರೂ ಗೊತ್ತಿರ್ತಕ್ಕಂಥ ತಾತ ಮುತ್ತಾತನ ಕಾಲದಿಂದ ಇರತಕ್ಕಂಥ ಪದಾರ್ಥ. ಒಂದು ತಾಂಬೂಲ, ಅದು ಒಂದು ದೇವಸ್ಥಾನದ ಪೂಜೆ ಇರ್ಬೋದು, ಅದು ನಮ್ಮ ಸಂಸ್ಕೃತಿ ಇರ್ಬೋದು, ಎಲ್ಲ ಕಡೆ ಹೆಡ್ಕೊಂಡಿದೆ, ಅದು ಅವಿಭಾಜ್ಯ ಅಂಗವಾಗಿದೆ. ಅದಕ್ಕಿಂತ ಕೆಟ್ಟ ಹೆಸರು ಬಂತಲ್ಲ ಅಂತ ಒಂದು ದುಃಖ ನಿವೇದನ್ ಅವ್ರು ಹೇಳಿದಾಗೆ ಎಲ್ರಿಗೂ ಇದೆ. ಬೆಳೆಗಾರರಾಗಿ ಒಂದು ನಾನು ಒಂದು ಕೆಟ್ಟ ಪದಾರ್ಥ ಬೆಳಿತೀನಿ ಅಂದ್ರೆ ಬೆಳೆಗಾರನಿಗೆ ಮನಸ್ಸಿಗೆ ನೋವಾಗುತ್ತೆ, ನಾನು ಯಾರಿಗೋ ಜನರಿಗೆ ಕ್ಯಾನ್ಸರ್ ಬರುವಂತದ್ದು ಬೆಳೆಸ್ತೀನಿ ಅಂತ ಇನ್ನೇನು ಮಾಡ್ತೀನಿ ಅಂದ್ರೆ ಬೇಸರ ಆಗುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ಬೆಳೆಗಾರರಿಗೆ ಕೊಳ್ಳುವವನಿಗೂ ಕನ್ಸ್ಯೂಮರ್ಗೂ ಪ್ರೊಡ್ಯೂಸರ್ಗೂ ಲಿಂಕೇ ಇಲ್ಲ.
ಯಾರೋ ಬೆಳೀತಾರೆ, ಅದನ್ನ ಯಾರೋ ಮೌಲ್ಯವರ್ಧನೆ ಮಾಡ್ತಾರೆ, ಯಾರೋ ಬ್ರ್ಯಾಂಡ್ ಮಾಡ್ತಾರೆ, ಅದ್ರ ಲಾಭವನ್ನು ಯಾರೋ ತಗೊಳ್ತಾರೆ. ನಿಜ ನಿಜ. ಅಂತ ಸಂದರ್ಭದಲ್ಲಿ ಇವರು ಅದು ಹೊರದೇಶಕ್ಕೆ ಆಸ್ಟ್ರೇಲಿಯಾಗಂತೆಲ್ಲ ಹೋಗಿ ವಾಪಸ್ ಬರೋರೇ ಕಮ್ಮಿ, ಇವರು ವಾಪಸ್ ಬಂದು ಅದು ಹಳ್ಳಿ ಹೋಗಿ, ಇದು ಬಹಳ ದೊಡ್ಡ ಚಾಲೆಂಜಿಂಗ್, ಇದು ಮಾನಸಿಕ ಪರಿವರ್ತನೆ ಇದು. ಸೊ ಅದು ಹೋಗಿ ಇಲ್ಲ ನಾನು ಅಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ತರ ಇದರ ನಿಜವಾದ ಮೌಲ್ಯವರ್ಧನೆ ಮಾಡ್ತಾ ಇದಾರಲ್ಲ, ಇಟ್ಸ್ ವೆರಿ ಗುಡ್ ಮೂವ್. ಇದೊಂದು ಒಳ್ಳೆ ಎಕ್ಸಾಂಪಲ್ ರೈತರ ಮಕ್ಕಳಿಗೆ. ಜೊತೆಗೆ ಇದು ರೈತರಿಗೆ ಬಹಳ ಖುಷಿ ಕೊಡೋ ವಿಚಾರ ಅಂತ ಅನ್ಸುತ್ತೆ. ನೇಮಿರಾಜ್ ಅವರೇ, ಈ ಅಡಿಕೆಯಿಂದ ಟೀ ಸಾಧ್ಯ ಅಂತ ಗೊತ್ತಾದ ತಕ್ಷಣ ಏನನ್ಸ್ತು ಮೊದಲಿಗೆ? ತುಂಬಾ ಎಕ್ಸೈಟ್ ಆಯ್ತು, ತುಂಬಾ ಅಂದ್ರೆ ತುಂಬಾನೇ ಎಕ್ಸೈಟ್ ಆಯ್ತು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅಡಿಕೆನ ಬ್ಯಾನ್ ಮಾಡಬೇಕು ಅಂತೇಳಿ, ಕೇಂದ್ರ ಸರ್ಕಾರ ಕೂಡ ಒಂದು ಶಿಫಾರಸು ಮಾಡೋ ಹಂತದಲ್ಲಿದೆ. ಇವತ್ತಲ್ಲ ನಾಳೆ ಬ್ಯಾನ್ ಆದ್ರೂ ಆಗ್ಬೋದು. ಸೊ ನಮ್ಗೇನಾಯ್ತು, ಈ ಪ್ರಾಡಕ್ಟ್ ನಿವೇದನ್ ಅವರು ಕಂಡಿಡಿದ ಇರ್ತಕ್ಕಂಥದ್ದು ಅಡಿಕೆಯಿಂದ ಟೀ, ಇದು ನಮ್ಗೆಲ್ಲರಿಗೂ ತುಂಬಾ ಎಕ್ಸೈಟ್ ಕೊಡ್ತಾ ಇದೆ. ಇವತ್ತು ರೇಟ್ ವೇರಿಯೇಷನ್, ಒಂದು ದಿವಸ ಇದ್ದಂತ ರೇಟ್ಗಳು ನಾಳೆ ದಿವಸ ಇರೋದಿಲ್ಲ. ಒಂದು ರೀತಿಲಿ ಈ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಕಂಗಾಲಾಗೋ ಪರಿಸ್ಥಿತಿ. ವರ್ಷದಿಂದ ವರ್ಷಕ್ಕೆ ನೀರಿನ ವ್ಯತ್ಯಾಸ, ಆಮೇಲೆ ರೋಗಗಳು, ಅದರಿಂದ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಕೆಲವು ಸರಿ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಅದು ಸಹಜ. ಅದು ಆಗ ಈ ಬೆಳೆದಂತ ರೈತರು ಕೂಡ ಈಗ ಒಂದ್ಸರಿ ಬ್ಯಾನ್ ಮಾಡಿಬಿಟ್ರೆ ಅಡಿಕೆ ತಗೊಂಡು ಏನ್ ಮಾಡೋದು, ಏನ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಬೈ ಪ್ರಾಡಕ್ಟ್ ಯಾವುದು ಇಲ್ವಾ. ಸೊ ಈಗ ಅಡಿಕೆ ಟೀ ಮಾಡಿದಾರಲ್ಲ, ಇದರಿಂದ ನಮ್ಗೆಲ್ಲರಿಗೂ ತುಂಬಾನೇ ಅನುಕೂಲ ಆಗುತ್ತೆ. ಮತ್ತೆ ಇದಕ್ಕೆ ಅಡಿಕೆಗೆ ಮತ್ತೆ ಒಂದು ಒಳ್ಳೆ ಮಾರ್ಕೆಟ್ ಬರುತ್ತೆ, ಅದೊಂದು ಮಾರುಕಟ್ಟೆಯಲ್ಲಿ ಒಂದು ಸ್ಥಿರ ಧಾರಣೆ ಸಿಗುತ್ತೆ ಅನ್ನೋ ಭರವಸೆ ನಮ್ಗೆ, ಭರವಸೆ ಬೆಳಕು ಮೂಡಿದೆ ಅಂತ ಅನ್ಬಹುದು ನಿಜಕ್ಕೂ. ಸಾಗರದಿಂದ ಚೇತನ್ ಅವರು ಕರೆ ಮಾಡಿದ್ದಾರೆ. ಚೇತನ್ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ಚೇತನ್, ಏನನ್ಸ್ತಾ ಇದೆ, ಅಡಿಕೆ ಟೀ ರೆಡಿ ಆಗ್ತಾ ಇದೆ ಕುಡಿಯೋದಕ್ಕೆ? ಹೌದು ಮೇಡಮ್, ನಮಗೆ ಭಾರಿ ಖುಷಿ ಆಗ್ತಿದೆ, ಮತ್ತೆ ಶಿವಮೊಗ್ಗದವರೆ ಆಗಿದ್ರಿಂದ ನಮ್ಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ, ಮತ್ತೆ ನಿವೇದನ ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್. ಎಸ್ ಎಸ್ ಚೇತನ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುಜರಾತ್ ನಿಂದ ಒಂದು ಕರೆ ಬರ್ತಾ ಇರುವಂತದ್ದು. ನಮಸ್ಕಾರ ರೇಖಾ ಅವರೇ. ನಮಸ್ಕಾರ. ನಮಸ್ಕಾರ, ರೇಖಾ ಮಾತ್ರ ಗುಜರಾತ್ ಇಂದ. ಎಸ್ ಎಸ್ ರೇಖಾ ಹೇಳಿ, ಏನನ್ಸ್ತಾ ಇದೆ ಈ ಸಂದರ್ಭದಲ್ಲಿ? ತುಂಬಾನೇ ಒಳ್ಳೆ ಕಾನ್ಸೆಪ್ಟ್ ಇದೆ ಇದು. ಈಗಿನ ಪೊಲ್ಯೂಷನ್ ಇದ್ರಲ್ಲಿ ಎಲ್ಲ ನೋಡಿದ್ರೆ ಇದು ತುಂಬಾನೇ ಒಳ್ಳೆ ಹೆಲ್ಪ್, ತುಂಬಾನೇ ಯೂಸ್ ಆಗುವಂತದ್ದು. ಮತ್ತೆ ನನ್ಗೆ ಇನ್ನೊಂದು ಡೌಟ್ ಇದೆ, ಇದು ಕರ್ನಾಟಕದಲ್ಲಿ ಮಾತ್ರ ಸಿಗುತ್ತೆ ಅಥವಾ ಕರ್ನಾಟಕದಿಂದ ಹೊರಗಡೆನೆ ಇವಾಗ ಅವೈಲೇಬಲ್ ಇದೆಯಾ ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಎಸ್ ಎಸ್ ನಿವೇದನ್, ಈಗ ಆಲ್ರೆಡಿ ಅವ್ರು ಗುಜರಾತ್ ತಗೊಳಕ್ ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಇದು ಗ್ಯಾರಂಟಿ 100%. ಒಂದ್ಸತಿ ಮಾರ್ಕೆಟಿಂಗ್ ಬಂದಾಗ ನಮ್ಗೆ ಈಗ ಆಲ್ರೆಡಿ ನಮ್ಗೆ UAE ಇಂದ US ಇಂದ ಎಲ್ಲ ಎನ್ಕ್ವೈರೀಸ್ ಬರಕ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಒಂದ್ಸತಿ ಮಾರ್ಕೆಟಿಂಗ್ ಬರ್ತಿದ್ದಂಗೆ ಎಲ್ಲಾ ಕಡೆ ಮಾರ್ಕೆಟ್ಗೆ ಕೊಡಬೇಕು, ಯಾಕಂದ್ರೆ ಇದು ನಮ್ಮ ಇಂಡಿಯಾದ ಹೆರಿಟೇಜ್, ಇದು ಪರಂಪರೆ. ನಮ್ಮ ಅಡಿಕೆ ಅನ್ನೋದು ನಮ್ಮ ಪರಂಪರೆಗೆ ಸಂಬಂಧಪಟ್ಟಿದ್ದು, ಇದು ಎಲ್ಲರಿಗೂ ಸಿಗಬೇಕು. ಯಾಕಂದ್ರೆ ಗುಟ್ಕಾ ಅನ್ನೋದು ಯಾರೋ ಒಂದಿಷ್ಟು ಏನೋ ಒಂದ್ ಜನರೇಷನ್ ಮಾತ್ರ ತಿಂತಾ ಇದಾರೆ. ಅಡಿಕೆನ ಎಲ್ಲರೂ ತಗೊಳ್ಬೇಕು, ಅಡಿಕೆಯಿಂದ ತುಂಬಾ ಹೆಲ್ತಿಗೆ ತುಂಬಾ ಏನೋ ಒಳ್ಳೆ ಅದರಲ್ಲಿ ಅಂಶಗಳಿದಾವೆ. ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಅದೊಂದು ವೇದದಲ್ಲಿ ಒಂದಿದೆ. ಅಡಿಕೆಯಲ್ಲಿರೋ 24 ಗುಣಗಳು ಸ್ವರ್ಗದಲ್ಲಿ ಸಮೇತ ದುರ್ಲಭ ಅಂತ ಹೇಳಿ ಒಂದು ಶ್ಲೋಕನೇ ಇದೆ ಅದ್ರ ಬಗ್ಗೆ. ಸೊ ಅಂತ ಅಂಶನ ನಾವು ತಿಂತಾ ಇಲ್ಲ. ಸಂಘ ಸವಾಸದಿಂದ ಸ್ವರ್ಗ ನರಕ ಆಗ್ಬಿಟ್ಟಿತ್ತು ಅಡಿಕೆ ಪಾಲಿಗೆ. ಸೊ ಈಗ ಅಂದ್ರೆ ಒಳ್ಳೆ ಕಾಲ ಬರುವಂತದ್ದು. ರೇಖಾ ಅವರ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೇನೆ ಹುಬ್ಳಿಯಿಂದ ಪುರುಷೋತ್ತಮ್ ಅವರು ಕರೆ ಮಾಡಿದ್ದಾರೆ. ಪುರುಷೋತ್ತಮ್ ನಮಸ್ಕಾರ. ಪುರುಷೋತ್ತಮ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆ, ತಮ್ಮ ಪ್ರಶ್ನೆ ಹೇಳಿ. ಹಲೋ, ಹೇಳಿ ಹೇಳಿ ಪುರುಷೋತ್ತಮ್. ನಮಸ್ಕಾರ, ನಾವು ಉಡುಪಿಯಿಂದ ಪುರುಷೋತ್ತಮ್ ಮಾತಾಡುದು. ಹೇಳಿ. ಪ್ರಥಮವಾಗಿ ನಿವೇದನ್ ಅವರಿಗೆ ನಮ್ಮ ಕಂಗ್ರಾಚ್ಯುಲೇಷನ್ಸ್, ಶುಭಾಶಯಗಳು. ಅವರು ಈಗ ವಿಶ್ವಮಟ್ಟದಲ್ಲಿ ಹೆಸರನ್ನು ಗಳಿಸ್ತಾ ಇದ್ದಾರೆ, ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಫಸ್ಟ್ ಸೆಕೆಂಡ್ ಥಿಂಗ್ ಅಂದ್ರೆ, ಈ ಅಡಿಕೆ ಬೆಳೆಗಾರರಿಗೆ ಎಲ್ರಿಗೂ ಎಷ್ಟು ಖುಷಿ ಆಗಿದೆ ಅಂದ್ರೆ ಏನು ಪ್ರಯೋಜನ ಇಲ್ಲ, ಅಷ್ಟು ಖುಷಿ ಆಗಿದೆ. ಅದರ ಪರವಾಗಿ ಅವರಿಗೂ ಎಲ್ಲ ಶುಭಾಶಯ ಹೇಳ್ತೇನೆ. ಪ್ರತಿಮಾ ಭಟ್ ಎಲ್ಲ ಸುವರ್ಣ. ಎಸ್ 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 ಪುರುಷೋತ್ತಮ, ತಮ್ಮ ತಮ್ಮ ಖುಷಿ ಅರ್ಥವಾಗ್ತದೆ. ಧನ್ಯವಾದಗಳು, ಧನ್ಯವಾದಗಳು ಪುರುಷೋತ್ತಮ ಅವರ ಕರೆ ಮಾಡಿದ್ದಕ್ಕೆ. ನಾಗೇಶ್ ಡೋಂಗ್ರಿ ಅವರೇ, ಈ ಸಂದರ್ಭದಲ್ಲಿ ನಿವೇದನ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ತಮ್ಮ ಸಾಥ್ ಇದ್ರಿಂದ ಸಾಧ್ಯವಾಯ್ತು ಅಂತ ಅವರು ಹೇಳ್ತಾ ಇದ್ರು. ನಿವೇದನ್ಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಯಾರು ಬೇಕಾದರೂ ಒಂದು ಸ್ಫೂರ್ತಿಯನ್ನು ಕೊಡಬಹುದು, ಆದರೆ ಆ ಸ್ಫೂರ್ತಿಯ ಬೆಳಕಿನಲ್ಲಿ ನಡೆದು ಯಶಸ್ಸನ್ನು ಕಾಣುವಂಥದ್ದು ಬಹಳ ಅಪರೂಪ. ತಮ್ಮ ಜ್ಞಾನದ ಬಲದಿಂದ ಆ ಕೆಲಸವನ್ನು ಸಾಧಿಸಿದ್ದಾರೆ, ಅವರಿಗೆ ಸದಾ ಯಶಸ್ಸು ಸಿಗಲಿ ಅಂತೇಳಿ ಮೊದಲನೇದಾಗಿ ನಾನು ಹೇಳ್ತೇನೆ. ಎಸ್ ಎಸ್ ಡೋಂಗ್ರೆ ಅವರು, ಇನ್ನಷ್ಟು ನಿಮ್ಮನ್ನ ಮಾತನಾಡಿಸ್ತೀನಿ. ನಿಜಕ್ಕೂ ಕೂಡ ಈ ಒಂದು ಅಡಿಕೆ ಟೀ ಟೇಸ್ಟ್ ಹೇಗಿರುತ್ತೆ, ಬಹುಶಃ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ಈ ಅಡಿಕೆ ಟೀಯಲ್ಲಿ ಏನೆಲ್ಲ ಸಾಧ್ಯವಾಗಿರುವಂತದ್ದು, ಇನ್ನು ಮುಂದಿನ ದಿನಗಳಲ್ಲಿ ಟೀ ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಗ ಅದು ನಿಜಕ್ಕೂ ಒಳ್ಳೆಯ ಸಾಂಗತ್ಯವನ್ನ ಹೊಂದು ಮುಂದಿನ ದಿನಗಳಲ್ಲೂ ಕೂಡ ನಿಜಕ್ಕೂ ಒಳ್ಳೆಯ ಟೇಸ್ಟ್ ಜೊತೆಗೆ ಆರೋಗ್ಯವರ್ಧಕವಾಗುತ್ತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮ.
ಅಂತರದಲ್ಲೇ ಮಾಯ. ಇದು ಶಸ್ತ್ರಚಿಕಿತ್ಸೆಯಲ್ಲ, ನೋವುರಹಿತ ಪರಿಹಾರ. ಕೊಬ್ಬು ಕರಗಿಸಿಕೊಳ್ಳಿ, ನೆಮ್ಮದಿಯಿಂದಿರಿ. ಡಿಯರ್ ಡಾಕ್ಟರ್, ವೀಕ್ಷಿಸಿ ಇಂದು ಮಧ್ಯಾಹ್ನ 2:30. ರೂಪ್ ನಿಸರ್ಗ್ ಚರ್ಮದ ಆಳಕ್ಕೆ ತಲುಪಿ ಮೊಡವೆಯ ಕಲೆಯನ್ನು ನಿವಾರಿಸುತ್ತದೆ, ಕಪ್ಪು ಕಲೆಯನ್ನು ತಿಳಿಗೊಳಿಸುತ್ತದೆ, ಚರ್ಮದ ಸುಕ್ಕನ್ನು ನಿವಾರಿಸಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ರೂಪ್ ನಿಸರ್ಗ್ ಜೆಲ್ ಲೇಪನ ಮತ್ತು ಫೇಸ್ ವಾಶ್. ರೈತ ಆಗೋದು ಅಷ್ಟು ಸುಲಭವಲ್ಲ, ಆದ್ರೂ ನೀವು ಅದಷ್ಟೆಲ್ಲ ಮಾಡ್ತೀರಿ, ಇನ್ನೂ ಅದಷ್ಟೋ ಮಾಡಬಹುದು. ಅದಕ್ಕಾಗಿಯೇ ಮಹೀಂದ್ರ ಅರ್ಜುನ್ ನೋವೋ. ಮಹೀಂದ್ರದ ಈ ರಿಸರ್ಚ್ ವ್ಯಾಲಿಯಲ್ಲಿ ನಾವಿದನ್ನು ಡಿಸೈನ್ ಮಾಡಿದ್ದೀವಿ. ಇದರಲ್ಲಿದೆ ಸಖತ್ ಟಾರ್ಕ್, ಎಲ್ಲಾ ಕಷ್ಟಗಳನ್ನು ಎದುರಿಸಲಿ ಅಂತ. 18 ಗಿಯರ್ಸ್ ಇವೆ, ಅಂದ್ರೆ ಯಾವುದೇ ಸ್ಪೀಡ್ನಲ್ಲಿ ಓಡಿಸಬಹುದು. ನಿಮ್ಮ ಹಾಗೆ ಹಗಲು ರಾತ್ರಿ ದುಡಿಯುತ್ತೆ. ದಣಿಯೋಲ್ಲ, ದಣಿಸೋಲ್ಲ. ನಿಜವಾಗ್ಲೂ ಇದು ಕೃಷಿಯ ಶೈಲಿಯನ್ನೇ ಬದಲಾಯಿಸಲಿದೆ. ಟೆಸ್ಟ್ ಡ್ರೈವ್ ಇಂದೇ ತಗೊಳ್ಳಿ. ಮಹೀಂದ್ರ ಅರ್ಜುನ್ ನೋವೋ, ಅದ್ಭುತ ಟೆಕ್ನಾಲಜಿಯ ಪ್ರತೀಕ. ನೀನ ಯಾರು ನನ್ನ ಮದ್ವೆನೆ ಆಗಲ್ಲ ಅಂತಾರೆ ನೋಡಿ, ನಾನೇನ್ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಾ? ಆದ್ರೆ ಇದು ಇದು ಅಂದ್ರೆ ಚಿನ್ನ, ಒಳ್ಳೆ ವೈಫ್ ಬೇಕು ಅಂದ್ರೆ ಬ್ಯಾಚುಲರ್ ಲೈಫ್ ಇಂದ ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಹೆಂಗೆ? ಮೊದಲು OLX ಆಪ್ ಡೌನ್ಲೋಡ್ ಮಾಡು, ಅದಾದ್ಮೇಲೆ ಬ್ಯಾಡ್ದಿರೋ ಫ್ರಿಜ್ ಟಿವಿದು ಫೋಟೋ ತೆಗಿ, ಒಳ್ಳೆ ಟೈಟಲ್ ಕೊಟ್ಟು ಫ್ರೀ ಆಡ್ ಪೋಸ್ಟ್ ಮಾಡು, ಆಮೇಲೆ ನೋಡು. ಹಲೋ, ನಮ್ಮನೆ ವಸ್ತುಗಳಿಗೆ ಇಷ್ಟು ಒಳ್ಳೆ ಆಫರ್? OLX ಅಲ್ಲಿ ಏನ್ ಬೇಕಾದ್ರೂ ಮಾರ್ಬೋದು, ಮಾರ್ಬಿಡಿ ಬಾಸ್. ಹೃದಯ ನೋಡೋದಕ್ಕೆ ತುಂಬಾ ಸಿಂಪಲ್, ಆದ್ರೆ ಎಷ್ಟೊಂದು ಜಟಿಲ, ಅಷ್ಟೇ ಕಷ್ಟ ಅದರ ಕಾಳಜಿ. ಅದಕ್ಕಾಗಿ ಸಫಲ ಗೋಲ್ಡ್, ಇದರಲ್ಲಿದೆ ಮಲ್ಟಿಸೀಟ್, ನ್ಯೂಟ್ರಿಲಾಕ್, ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಲೋಸೋಬ್ನ ಹೈ ಸೈನ್ಸ್. ಸಫೋಲಾ, ಹೃದಯದ ಹೈ ಸೈನ್ಸ್. ಸಫೋಲಾ ಗೋಲ್ಡ್ ಆಫರ್ ಪ್ಯಾಕ್ ಈಗ 130 ರೂಪಾಯಿಯಲ್ಲಿ. ಮೊದಲ ಸಲ ಅಮ್ಮನಾಗೋ ಅನುಭವ ತುಂಬಾ ವಿಶೇಷವಾಗಿರುತ್ತೆ. ಪೀರಿಯಡ್ ಮಿಸ್ ಆದಾಗ ಮನೆಯಲ್ಲಿದ್ದೇ ಸುಲಭವಾಗಿ ಟೆಸ್ಟ್ ಮಾಡಿ ತಿಳ್ಕೋಬಹುದು ನೀವು ಪ್ರೆಗ್ನೆಂಟ್ ಹೌದೋ ಇಲ್ವೋ ಅಂತ. ಪ್ರೆಗಾ ನ್ಯೂಸ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನೊಂದಿಗೆ. ಜೀವನದಲ್ಲಿ ನಾವೆಲ್ಲರೂ ನಡೆಯಲೇಬೇಕು, ಆದ್ರೆ ಕೆಲವು ಸಲ ನೆಗೆಯಲು ಬೇಕು, ಓಡ್ಲೇಬೇಕು. ನಡೆಯಿರಿ, ಓಡಿರಿ, ನೆಗೆಯಿರಿ. ಪ್ಯಾರಗಾನ್ ಪ್ಯಾರಲೈಟ್. ಸಾರಿ, ಇಂಟರ್ವ್ಯೂ ಆಮೇಲೆ. ನನ್ನ ಹೃದಯಕ್ಕೆ ಹತ್ತಿರ ನೀ, ನನಗೆ ಅತಿ ಪ್ರಿಯ. ಗ್ಯಾಲಕ್ಸಿ ರೇಷ್ಮೆ ಅಂತ ಅನುಭವ ರೇಷ್ಮೆಗಿಂತಲೂ ವಿಶೇಷ. ಎಕ್ಸ್ಕ್ಯೂಸ್ ಮಿ, ನೀವೇನ್ ತಿಂತ ಇದ್ದೀರೋ ನನಗೂ ಅದೇ ಇರ್ಲಿ. ನನ್ನ ಇಂಟರ್ವ್ಯೂ ಅದನ್ನ ಆಮೇಲೆ ಮಾಡೋಣ. ಇವತ್ ಪಂಚರ್ ನೀನು ಬರ್ತಿದ್ದ ನೋಡು, ನೀನು ಸ್ಪ್ರೈಟ್ ಕುಡಿತಾ ಇರು, ನೀನ ಬೈಕಿಸ್ಕೊಂಡು ದುರಂತ ಆಡ್ತಾನ ನೋಡು. ನನ್ನ ಹತ್ರ ಕೇಳೋಲ್ಲ. ಯಾಕೆ? ನಿನ್ನನ್ನು ಪುನೀತ್ ರಾಜ ನನ್ನ ಹತ್ರ ದಿನ ಕೇಳ್ತಿರ್ತಾನೆ. ಆದ್ರೆ ನನ್ನ ಹತ್ರ ಮಾತ್ರ ಫ್ರೆಂಡ್ಶಿಪ್ ಮಧ್ಯೆ ಬೈಕ್ ಬರಬಾರ್ದು ಅಂತ ನೋಡು. ನೋಡೋಣ. ಗೆಳೆಯ, ಒಂದ್ಸಲ ನಿನ್ನ ಬೈಕ್ ಕೊಡು, ತಗೊಳ್ಳು. ನಂದು ನಿಂದು ಏನು? ನಮ್ದು, ನಮ್ ಇಬ್ಬರದ್ದು. ಥ್ಯಾಂಕ್ಸ್ ಕಣೋ. ಇಬ್ರು ಒಟ್ಟಿಗೆ ತೊಳೆದ್ರಾಯ್ತು. ತೊಳೆಯೋದಾ? ಒಟ್ಟಿಗೆ ಪೆಟ್ರೋಲ್ ತುಂಬಿಸಿದ್ರಾಯ್ತು. ಪೆಟ್ರೋಲ್ ಆಮೇಲೆ EMI ಅದನ್ನು ಒಟ್ಟಿಗೆ ತುಂಬಿಸಿದ್ರಾಯ್ತು. ಫ್ರೆಂಡ್ಶಿಪ್ ಮಧ್ಯೆ ಯಾವತ್ತು ಈ ಬೈಕ್ ಬರಬಾರ್ದು. ಹೊಸ ರಿಚ್ ಪ್ರೇಮ್ ಹೇ ಕಾಲ ಗೋದ್ರೇಜ್ ಎಕ್ಸ್ಪರ್ಟ್ ರಿಂದ ಅಳೆಯೋಕಿಲ್ಲ, ಮಿಕ್ಸ್ ಮಾಡಿ ಹಚ್ಚಿ ಅಷ್ಟೇ, ನೋ ಝಂಜಾಟ, ನೋ ಮಿಸ್ಟೇಕ್. ಗೋದ್ರೇಜ್ ಎಕ್ಸ್ಪರ್ಟ್ ರಿಚ್ ಪ್ರೇಮ್ ಹೇ ಕಾಲ. ಕ್ಯಾಸ್ಟ್ರೋಲ್ ಆಕ್ಟಿವ್ ಸ್ಕೂಟರ್ ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಅನುಭವ ಆಗುತ್ತೆ. ಇದರ ಜಿಪ್ ಬೂಸ್ಟರ್ ಮಾಲಿಕ್ಯೂಲ್ಸ್ ಇಂಜಿನ್ ಅನ್ನು ಜಿಪ್ ರಾಬಿಂಗ್ ಡಿಪಾಸಿಟ್ಸ್ ನಿಂದ ಕಾಪಾಡುತ್ತೆ, ನಿಮ್ಮ ಸ್ಕೂಟರ್ ಅಲ್ಲಿ ಇರಿಸುತ್ತೆ ಹೊಸತರಂತ ಹುರುಪು. ಕ್ಯಾಸ್ಟ್ರೋಲ್ ಆಕ್ಟಿವ್ ಸ್ಕೂಟರ್, ಹೊಸತರಂತ ಹುರುಪಿನದ್ದು ನಿಮ್ಮಂತ ಹುರುಪಿನವರಿಗಾಗಿ. ಅಡಿಕೆ
ರೀತಿ ಹೆಂಗಿದೆ ಟೇಸ್ಟ್? ವಿಶೇಷ ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಅಡಿಕೆಯಿಂದ ತಾಂಬೂಲಕ್ಕಷ್ಟೇ ಅಲ್ಲ ಬಳಕೆ, ಇನ್ನು ಚಹಾ ಕೂಡ ಸಿದ್ಧವಾಗ್ತಾ ಇರುವಂತದ್ದು, ಮಾರುಕಟ್ಟೆಗೆ ಬರಲಿಕ್ಕೆ ಲಗ್ಗೆ ಇಡಲಿಕ್ಕೆ ಸಿದ್ಧವಾಗಿದೆ. ಅಂತಹದೊಂದು ಸಂಶೋಧನೆ ಶಿವಮೊಗ್ಗದ ಸಂಶೋಧಕನಿಂದ ರೆಡಿ ಆಗಿರುವಂತದ್ದು, ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ಅದು ಮಾರುಕಟ್ಟೆಗೆ ಲಗ್ಗೆ ಇಟ್ಟು ನಿಜಕ್ಕೂ ಉಪಕಾರಿಯಾಗುತ್ತಾ, ಹೇಗಿರುತ್ತೆ ಅಡಿಕೆ ಇಟ್ಟಿ ಅಂತದ್ದು ನಿವೇದನ್. ನೀವು ಅಡಿಕೆ ಇಟ್ಟು ಸಿದ್ಧಪಡಿಸಿದ್ರಿ, ಜನ ಇಷ್ಟಪಟ್ಟರು ನಿಮ್ಮ ನಿಮ್ಮ ಕೆಫೆಯಲ್ಲಿ ಅಂತ ಹೇಳ್ತಾರೆ. ಆದರೆ ಮುಂದಿನ ಹೆಜ್ಜೆಗಳು ಬಹಳ ದೊಡ್ಡದಾಗಿರುವಂತದ್ದು, ಯಾಕಂದ್ರೆ ಸಿದ್ಧ ಆದ್ಮೇಲೆ ಅದನ್ನ ಬಳಕೆ ಮಾಡಲಿಲ್ಲ ಅಂತಂದ್ರೆ ಅದು ಸಿದ್ಧವಾಗಿದ್ದು ವ್ಯರ್ಥವಾಗುತ್ತೆ. ನಾವು ಏನಂದ್ರೆ ಜನಗಳಿಗೆ ಇದನ್ನ ಈಗೇನ್ರೆ ಮಾಡರ್ನ್ ಆಗೇ ಕೊಡಬೇಕು ಅಂತ ಹೇಳ್ಬಿಟ್ಟು ಟೀ ಬ್ಯಾಗ್ಸ್ ರೆಡಿ ಮಾಡಿದ್ವಿ. ಯಾಕಂದ್ರೆ ಜನಗಳು ಅದನ್ನ ಎಷ್ಟು ಹಾಕ್ಬೇಕು, ಎಷ್ಟು ಹಾಕಬಾರದು, ಯಾಕಂದ್ರೆ ಗ್ರೀನ್ ಟೀ ಯೂಸ್ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಹೆಚ್ಚು ಕಮ್ಮಿ. ಈವನ್ ಹಳ್ಳಿಯಿಂದ ಹಿಡಿದು ಎಲ್ಲಿವರೆಗೆ, ಯಾಕೆ ಡಯಟ್ ಕಾನ್ಶಿಯಸ್ ಅಂದ ತಕ್ಷಣ ಗ್ರೀನ್ ಟೀ ನಾವು ಹಾಕಿ ಕುಡಿತೀವಿ ಅನ್ನೋದೊಂದು ಕಾನ್ಸೆಪ್ಟ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈಸಿ ಆಗಿರ್ಬೇಕು, ನಾವು ನಮ್ಮ ಪರಂಪರೆಯನ್ನ ಮಾಡರ್ನ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಡಿಕೆದ ಟೀ ಬ್ಯಾಗ್ಸ್ ಮಾಡಿದ್ವಿ, ಡಿಪ್ ಟೀ ತರ. ಸೊ ಅದನ್ನ ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ಗೆ ಬಂದಿದೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನಾವೇನು ಅನ್ಕೊಂಡಿದ್ದೀವಿ, ಯಾವ್ದಾದ್ರು ಸಂಸ್ಥೆಗಳು ಮುಂದೆ ಬಂದ್ರೆ, ಈವನ್ ನಮ್ಮ ಜಿಲ್ಲೆ ಅಂತ ಮ್ಯಾಮ್ಕೋಸ್ ಅಥವಾ ಯಾರೇ ಇರ್ಬೋದು, ಸಹಕಾರಿ ಸಂಸ್ಥೆಗಳು ಅಥವಾ ಪ್ರೈವೇಟ್ ಕಂಪ್ನಿಯವರಿಗೆ ಹೋದ್ರೆ ಮತ್ತೆ ನಾವು ಆಸ್ ಇಟ್ ಈಸ್ ಎಮ್ ಎನ್ ಸಿ ಅವ್ರಿಗೆ ಅವ್ರಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ನಾವೇನು ಅನ್ಕೊಂತೀವಿ, ಯಾರು ಬರ್ತಾರೆ ಅವ್ರ ಜೊತೆಗೆ ಮುಂದೆ ಹೋಗ್ತೀವಿ. ಯಾರು ಬರಲಿಲ್ಲ ಅಂದ್ರೆ ನಾವೇ, ನನ್ನ ಸ್ವಂತ ಆದ ಒಂದು ಪರ್ಫ್ಯೂಮ್ ಇಂಡಸ್ಟ್ರಿ ಇದೆ. ಸೊ ಅದರಿಂದ ನಾವು ಮುಂದೆ ಲಾಂಚ್ ಮಾಡಕ್ಕೆ 100%. ಓಕೆ ರಘುಜಿ, ಅಡಿಕೆ ಟೀ ಟೇಸ್ಟ್ ಮಾಡಿದ್ರೆ ಹೇಗೆ ಅನಿಸ್ತದೆ, ಏನ್ ಏನ್ ಅನಿಸ್ತಾ ಇದ್ದಾರೆ? ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಉಗಿಬೇಕಾಗಿಲ್ಲ. ಬಿಲ್ಡಿಂಗ್ ಅಲ್ಲೆಲ್ಲ ಹೋಗುದು ಕೆಂಪ್ ಮಾಡಾಕಿದ್ದಾರೆ. ಒಂಥರ ನಿಮ್ಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಕಮೆಂಟ್ ಹಾಕಿದ್ದಾರೆ ಯಾರೋ ಒಬ್ರು. ಸೊ ನಿಮ್ದೊಂದು ಅದ್ಭುತ ಸಂಶೋಧನೆ, ಇದರಿಂದ ನಮ್ಮ ಸ್ವಚ್ಛ ಭಾರತಕ್ಕೂ ಗ್ಯಾರಂಟಿ ಅನುಕೂಲ ಆಗುತ್ತೆ ಅಂತ ಅಲ್ಲ ರಿಯಲೈಸ್ ಆಯ್ತು ಆಮೇಲೆ ನನಗೆ. ಓ ಇದು ಯಾಕೆ ಅಂತಂದ್ರೆ, ಗುಟ್ಕಾ ತಿಂದ ಅಲ್ಲಿ ಇಲ್ಲಿ ಉಗಿತಿರ್ತಾರಲ್ಲ, ಸ್ವಚ್ಛ ಭಾರತಕ್ಕೆ ಇದೊಂದು ಮುನ್ನುಡಿ ಅಂತ ಹೇಳಿ ಹಾಕಿದಾರೆ ಯಾರೋ ಬಾಬಾ. ನಂಗೆ ಆಯಾಮಗಳು ಸಿಗ್ತವೆ ಒಂದು ಟೀ ಆಗಿದೆ ಅಂತದ್ದು, ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಒಂದೇನಿದೆ ಅಂತ ಹೇಳಿ ನೋಡಿ, ಒಂದು ಅಡಿಕೆಯ ಒಂದು ಅದರಲ್ಲಿರುವ ಒಂದು ಅಂಶದಿಂದ ನಾವು ನೋಡಬಾರದು, ಅಥವಾ ಅಡಿಕೆಯನ್ನ ಮಾತ್ರವಾಗಿಯೂ ನೋಡೋದು. ಯಾರು ಅಡಿಕೆ ತಿಂತಕ್ಕಂಥವ್ರು, ಅದಕ್ಕೆ ಒಂದು ಎಲೆ, ಅದಕ್ಕೊಂದು ಸುಣ್ಣ, ಅದಕ್ಕೊಂದು ಇದು, ಅದಕ್ಕೊಂದು ಊಟ ಆದ್ಮೇಲೆ ಇವುಗಳನ್ನ ಕಾಂಪ್ಲೆಕ್ಸ್ ಆಗಿ ನೋಡ್ಬೇಕಂತೆ. ಒಂದು ಆಹಾರ ಪದ್ಧತಿಯನ್ನ ನೋಡುವಾಗ ಯಾವುದರಲ್ಲಿ ಯಾವುದನ್ನ ಹೇಗೆ ಕಾಣಬೇಕು ಅಂತಕ್ಕಂಥದ್ದು ಇದೆ. ಈ ಆಹಾರ ಪದಾರ್ಥವನ್ನ ಈ ಆಹಾರ ಸಂಸ್ಕೃತಿಯಲ್ಲಿ ಈ ಪ್ರಕೃತಿಯಲ್ಲಿ ಹಾಗೆ ನೋಡ್ಬೇಕು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಒಂದು ಫಂಗಸ್ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯನ್ನ ಈ ಇರುವೆಯಲ್ಲಿ ನೋಡಿದರೆ, ಇರುವೆಯನ್ನ ಗಿಡದಲ್ಲಿ, ಗಿಡವನ್ನು ಕಾಡಿನಲ್ಲಿ, ಕಾಡಿನ ಪ್ರಕೃತಿಯಲ್ಲಿ, ಪ್ರಕೃತಿಯನ್ನು ಕಾಸ್ಮಾಲಜಿಯಲ್ಲಿ ನೋಡಬೇಕು ಅಂತ ಹೇಳ್ತಕ್ಕಂಥದ್ದು. ಅವುಗಳನ್ನು ಕನೆಕ್ಟ್ ಮಾಡಕ್ಕಂಥದ್ದು. ನೇಚರ್ ಇಸ್ ಕಾಂಪ್ಲೆಕ್ಸ್ ಕನೆಕ್ಷನ್ಸ್, ಇಂಟರ್ ಡಿಪೆಂಡೆನ್ಸ್. ಹಾಗಾಗಿ ನಾವು ಅಡಿಕೆಯಲ್ಲಿ ಒಂದು ಅಂಶ ಇದೆ, ಅದು ಒಳ್ಳೇದ ಕೆಟ್ಟದ ಅಂತ ಮಾತಾಡೋದೇ ತಪ್ಪು. ಇಂದ ಅರಿಕಾ ನಟ್ಟನ್ನ ಇನ್ ದ ಕಾಂಟೆಕ್ಸ್ಟ್ ಆಫ್ ವಾಟ್ ಅಂತ ನೋಡ್ಬೇಕಾಗ್ತದೆ. ಹಾಗೆ ನೋಡಿ, ಮತ್ತೆ ಅದ್ರ ಒಳಗಡೆ ಒಂದು ನಾನು ನಿವೇದನ್ ಅವ್ರಿಗೆ ಹೇಳೋದೇನು ಅಂತ ಹೇಳಿದ್ರೆ, ದೊಡ್ಡ ಹೆಲ್ತ್ ಕ್ಲೇಮ್ ಮಾಡೋದು ಬೇಡ. ನಮ್ಮಲ್ಲಿ ಏನ್ ಮಾಡ್ತಾರೆ, ಒಂದು ಆಯುರ್ವೇದ ಪದಾರ್ಥ ತಗೊಳ್ಳೋದು, ಆಯುರ್ವೇದಿಕ್ ಎಕ್ಸಿಬಿಷನ್ಸ್ ಆಗುತ್ತೆ, ಅಲ್ಲಿ ಒಂದು ಲಿಸ್ಟ್ ಹಾಕೋದು, ಈ ಸೊಪ್ಪು ತಿಂದ್ರೆ ಆ ಕಾಯಿಲೆ ಈ ಕಾಯಿಲೆ ಈ ಕಾಯಿಲೆ ಹೋಗುತ್ತೆ, ಆ ಕಾಯಿಲೆ ಹೋಗುತ್ತೆ, ಕೊನೆಗೆ ಏಡ್ಸು ಹೋಗುತ್ತೆ ಅನ್ನೋದು. ಅದು ಬಹಳ ದುರಂತ. ಅದಕ್ಕೆ ಕೆಲವರು ಏನ್ ಹೇಳ್ತಾರೆ, ಹರ್ಬಲ್ ಅಂದ್ರೆ ವರ್ಬಲ್ ಅಂತ ಹೇಳ್ತಾರೆ. ಹಾಗಾಗಿ ಟಾಲ್ ಕ್ಲೇಮ್ಸ್ ಬೇಡಲ್ಲ. ಇದು ಒಂದು ಪ್ಲೆಜರಬಲ್ ಡ್ರಿಂಕ್, ರಿಲ್ಯಾಕ್ಸೇಷನ್, ಮೋರ್ ಆಫ್ ಎ ಸೈಕಲಾಜಿಕಲ್ ಇದು, ಅಥವಾ ಪ್ಲೆಜರ್ ಇದು, ಅಥವಾ ಕಲ್ಚರಲ್ ಇದು. ಆಮೇಲೆ ಇದ್ರ ಒಳಗಡೆ ಇದು ಚರ್ಚೆ ಆಗ್ಬೇಕು. ಕಾವ್ ಅಡಿಕೆ ಟೀ ಅಂತ ಮಾಡಿದ್ರೆ, ಟೀಗೆ ನಾವು ಟೀಯ ಅಡಿಯಾಳ ಆಗ್ಬೇಕಾ ನಾವು, ಅಥವಾ ಅಡಿಕೆ ಪಾನಕವನ್ನ ತನ್ನಷ್ಟಕ್ಕೆ ತಾನು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕತಕ್ಕಂಥ ಸಾಧ್ಯತೆ ಇದೆಯಾ, ಅಥವಾ ಇನ್ನೊಂದರ ಟ್ಯಾಗ್ ಆಗಿ ನಾವು ಹೋಗ್ಬೇಕಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಡಿಕೆಯ ಪಾನಕವೂ ಆಗ್ಬೋದಾ, ಅಡಿಕೆಯ ಒಂದು ತನ್ನದೇ ಆದ ಒಂದು ಬೆವರೇಜ್ ಆಗಿ ಸೃಷ್ಟಿ ಆಗೋದಕ್ಕೆ ಸಾಧ್ಯವಿದೆಯಾ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ನೀವು ಹಾಕಿರ್ತಕ್ಕಂಥ ಹರ್ಬ್ಸ್, ಈಗ ನೀವು 10-15 ಹರ್ಬ್ಸ್ ಹಾಕಿದ್ದೀರಾ ಅಂತ ಹೇಳಿದ್ರ, ಅವುಗಳೆಲ್ಲ ಫೈಟೋ ಕೆಮಿಕಲ್ಸ್ ಇದೆ. ಈಗ ಅಡಿಕೆಯಲ್ಲೂ ಏನ್, ಈಗ ನೋಡಿ ಕಾಫಿಯ ಕೆಫಿನ್ ಇದೆಯಲ್ಲ, ಆ ಕೆಫಿನ್ ಸಿಂಥಸೈಸ್ ಮಾಡಿ ಫ್ಯಾಕ್ಟರಿಯಲ್ಲಿ ಕೆಫಿನ್ ಸಿಂಥಸೈಸ್ ಮಾಡಿ ಹಾಕಿದ್ರೆ ಆರೋಗ್ಯಕ್ಕೆ ಹಾನಿಕರ. ಆದ್ರೆ ಕಾಫಿಯಲ್ಲೇ ಕೆಫಿನ್ ಇದ್ರೆ ಕಾಫಿಯ ಪರ ಅಂತ ಹೇಳ್ತಿರೋದಲ್ಲ, ಯಾಕಂದ್ರೆ ಆ ಕಾಫಿಯ ಕೆಫಿನ್ ಜೊತೆ ಇನ್ನು 4,000 ಕೆಮಿಕಲ್ಸ್ ಇದಾವೆ. ಅವೆಲ್ಲವೂ ಒಟ್ಟಾಗಿ ಹೇಗೆ ಪರಿಣಾಮ ಬೀರ್ತವೆ ಅಂತಕ್ಕಂಥದ್ದು ವಿಜ್ಞಾನಕ್ಕೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಕಾಂಪ್ಲೆಕ್ಸ್ ಇರ್ತವೆ. ಆಮೇಲೆ ಆ ರಾಸಾಯನಿಕ ವಸ್ತುಗಳು ನಮ್ಮ ದೇಹಕ್ಕೆ ಹೋದಾಗ ಇನ್ನೊಂದು ರೂಪ ಪಡ್ಕೊಳ್ತದೆ. ಈಗ ನೋಡಿ, ಇದ್ರ ಆಲಸಿನ್ ಅಂತ ಇದೆ ಗಾರ್ಲಿಕ್ ಅಲ್ಲಿ, ಅದು ಆಲಸಿನ್ನೇ ನಮ್ಮನ್ನ ಒಳ್ಳೇದು ಮಾಡೋದಲ್ಲ. ಆಲಸಿನ್ ಹೋಗಿ ಹೈಡ್ರೋಜನ್ ಸಲ್ಫೈಡ್ ಆಗಿ ಇನ್ನೇನೋ ರಿಲೀಸ್ ಆಗುತ್ತೆ, ಅದು ಕ್ಯೂರ್ ಮಾಡುತ್ತೆ ಒಂದು ಕಾಯಿಲೆಯನ್ನ. ಹಾಗಾಗಿ ಮೆಟಬಾಲಿಕ್ ಸಿಸ್ಟಮ್ ಇದೆಯಲ್ಲ, ಪಾತ್ವೇ ಇದೆಯಲ್ಲ, ಅದು ಬೇರೆ ತರ ಆಗ್ತದೆ. ನಾವು ದೊಡ್ಡ ದೊಡ್ಡ ಟಾಲ್ ಹೆಲ್ತ್ ಕ್ಲೈಮ್ಸ್ ಮಾಡದೆ ಸಿಂಪಲ್ ಆಗಿ ಈ ಚಹಾ ಕುಡಿಯೋರು ಕಾಫಿ ಕುಡಿಯೋರು ಈ ದೇಶದಲ್ಲಿ ಬೇಕಾದಷ್ಟು ಕೋಟ್ಯಾಂತರ ವ್ಯವಹಾರ ನಡೀತಾ ಇದೆ. ಅಡಿಕೆಗೆ ಒಂದು
ಒಳ್ಳೆ ಹೆಸರು ಬರಬೇಕಾಗಿದೆ, ಇಲ್ಲಿ ನಿಜವಾದ ಮೌಲ್ಯವರ್ಧನೆ ಅಂತ ಆಗಿದೆ. ಇದರ ಒಂದು ಪ್ಲೆಜರ್ ಪ್ರಿನ್ಸಿಪಲ್ ಮೂಲಕವೇ ಟಾಲ್ ಹೆಲ್ತ್ ಕ್ಲೇಮ್ಸ್, ಡಯಾಬಿಟಿಕ್ ಕ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಇದಾಗುತ್ತೆ, ಬೇಡ ನಾನು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಇದ್ರ ಒಳ್ಳೆತನವನ್ನು ನಾವು ಎಸ್ಟಾಬ್ಲಿಷ್ ಮಾಡೋಣ. ಅದ್ರ ತುಂಬ ಕೆಲವು ಸರಿ ಹೇಳ್ತಾರೆ, ಇಫ್ ಯು ಹ್ಯಾವ್ ಫ್ರೆಂಡ್ಸ್ ಲೈಕ್ ದೀಸ್ ವೈ ಡ್ ಯು ನೀಡ್ ಎನಿಮೀಸ್ ಅಂತ. ಆಯ್ತಾ, ಸೊ ಆ ದೃಷ್ಟಿಯಿಂದ ಇದೊಂದು ಯಾಕಂದ್ರೆ ಉತ್ತಮವಾದ ಹೆಜ್ಜೆ. ಇದ್ರ ಬಗ್ಗೆ ಎಷ್ಟು ಜನ ತುಂಬಾ ಜನ ಇದ್ರ ಬಗ್ಗೆ ನಾವು ಕಳೆದ ಬಾರಿ ಬ್ಯಾಂಕ್ ಬಂದಾಗ ಬಹಳ ಒಂಥರ ಎಲ್ರಿಗೂ ನೋವಾಗಿತ್ತು. ಸೊ ಒಳ್ಳೆ ಹೆಸರು ಬರ್ತಕ್ಕಂಥದ್ದು ಅಡಿಕೆಗೂ, ನೀವು ಅಡಿಕೆ ಬೆಳೆಗಾರರಾಗಿ ಅಲ್ಲಿಯವರೇ ಆಗಿ ಒಳ್ಳೆ ಹೆಸರು ತರೋದಕ್ಕೆ ಮಾಡ್ತಾ ಇದ್ದೀರಲ್ಲ, ಭಾಗದ ಜನ ಕೂಡ ಸಾಕಷ್ಟು ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಪ್ರವೀಣ್ ಅವರು ಕರೆ ಮಾಡಿದ್ದಾರೆ. ಪ್ರವೀಣ್ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರವೀಣ್ ಹೇಳಿ, ಏನ್ ಅನಿಸ್ತಾ ಇದೆ? ಮೊದಲದಾಗಿ ನಾವು ನಿವೇದನ್ ಅವರಿಗೆ ಕಂಗ್ರಾಸ್ ಹೇಳಿಕ್ಕೆ ಇಷ್ಟಪಡ್ತೇನೆ, ಹಾಗೂ ಗುಡ್ ಲಕ್ ಕೂಡ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನನಗೆ ಸಂತೋಷ ಪಡುವಂತ ವಿಚಾರ ಏನು ಅಂದ್ರೆ, ಈಗ ವಿಶ್ವ ಮಟ್ಟದಲ್ಲಿ ಇದು ಹೆಸರಾಗ್ತಾ ಇದೆ. ಆ ಜನ ಮೊದಲು ಟೇಸ್ಟ್ ಮಾಡಕ್ ಕೊಟ್ಟಿದ್ದು ನಿವೇದನ್ ನನಗೆ. ಹೇಗನಿಸ್ತು ಪ್ರವೀಣ್, ಮೊದಲಿಗೆ ಕುಡಿಯೋಕ್ ಭಯ ಆಯ್ತಾ? ಯಾಕಂದ್ರೆ ಯಾವಾಗ್ಲೂ ನಳಪಾಕ ಅಂತಾರೆ, ಏನಾದ್ರೂ ರೆಡಿ ಆಯ್ತು ಹೊಸದಾಗಿ ಅಂತಂದ್ರೆ ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋರ್ ಭಯ ಬೀಳ್ತಾರೆ. ನಿಮ್ಗೆ ಏನಿಸ್ತು ಅಂತ ಅಲ್ಲ ಅಂದ್ರೆ, ಈಗ ನಂಬಿಕೆ ಸ್ನೇಹಿತರು ಅಂದ್ರೆ ನಂಬಿಕೆ ಮೇಡಮ್ ಅಂತೇಳಿ ತಂದು ಕೊಟ್ರು. ಅವತ್ತು ಪ್ರವೀಣ್ ನಾನು ಇದೊಂದು ಟೇಸ್ಟ್ ನೋಡಿ ಅಂತ ಅವ್ರು ಕಂಡಿಡ್ರಿ ಅಂತೇನು ಹೇಳಿಲ್ಲ, ಬಂದು ಒಂದು ಟೇಸ್ಟ್ ನೋಡಿ ಪ್ರವೀಣ್ ಇದು ಅಂತ ಹೇಳ್ದ. ನಾನು ಅಷ್ಟೊತ್ತಿಗೆ ನೋಡೋಣ ಅಂತೇಳಿ ಟೇಸ್ಟ್ ಮಾಡಿದೆ, ಇದು ಎಂತದ್ದು ಅಂತ ಕೇಳಿದ್ರು. ಅದಕ್ಕೆ ನನಗೆ ಇದೆಲ್ಲೋ ಒಂದ್ ಕಡೆ ನಾನು ಆಲಾದ ಅಂತ ನಂಗೆ ಖಂಡಿತ ಇದೆಲ್ಲೋ ಮುಂಚೆ ಇತ್ತು, ಬಟ್ ಆದ್ರೆ ಏನಂತ ಗೊತ್ತಾಗ್ತಾ ಇಲ್ಲ ನಾನು ಎಕ್ಸಾಕ್ಟ್ ಆಗಿ. ಆಮೇಲೆ ನೀವದನ್ನ ಹೇಳಿದ್ರು, ನೋಡಿ ಈ ತರದ ಒಂದು ಅಕ್ಕಿ ಹಿಟ್ಟಿ ಕಂಡಿಡ್ದಿದ್ದೀನಿ ಅಂತೇಳಿ ಹೇಳಿದ್ರು. ಅವಾಗ ನನಗೆ ಒಂಥರ ಆಶ್ಚರ್ಯನೂ ಆಯ್ತು, ಅಯ್ಯೋ ಕಂಡಿಡಿದಾನ ಅಂತೇಳಿ ತುಂಬಾ ಖುಷಿಯನ್ನು ಆಯ್ತು. ಇನ್ನೊಂದ್ ಖಂಡಿತ ತುಂಬಾ ಹೆಮ್ಮೆನೂ ಆಯ್ತು. ಯಾಕಂದ್ರೆ ಈಗಿನ ಇದ್ರಲ್ಲಿ ಈಗ ನಮ್ಮಂತ ಸಣ್ಣ ರೈತರು ಏನು ಒಂದ್ ಎಕರೆ ಎರಡ್ ಎಕರೆ ಇರೋಂತ ರೈತರುಗಳು ಈಗ ಈ ಗುಡ್ಕಾ ಬ್ಯಾನ್ ಆಗತ್ತೆ, ಈಗ ಮುಂದೆ ನಮ್ದು ಏನಪ್ಪ ಪಾಡು ಅನ್ನ ರೈತರುಗಳು ಪಾಪ. ಈಗ ಇಂಥದ್ದೊಂದು ಹೆಲ್ದಿ ಒಂದು ಬರ್ತಾ ಇದೆ ಮಾರ್ಕೆಟ್ಗೆ, ಇದರಿಂದ ಹೆಲ್ದಿನೂ ಕೂಡ ಆಗತ್ತೆ, ಇಲ್ಲೊಂದ್ ಕಡೆ ಅಕ್ಕಿ ವಿಚಾರದಲ್ಲಿ ಒಂದು ನೆಮ್ಮದಿ ನಿಟ್ಟುಸಿ ಬಿಡುವಂತದ್ದು, ನೆಮ್ಮದಿ ಉಸಿ ಬಿಡುವಂತ ಒಂದು ಕಾರ್ಯ ಇವತ್ತು ನಿವೇದನ ಅವರಿಗೆ ನಡೆದಿದೆ. ತುಂಬಾನೇ ಖುಷಿ ಆಯ್ತು. ಅದರಲ್ಲೂ ಮಲ್ನಾಡು, ನಮ್ಮ ವಿಶ್ವದಲ್ಲಿ ಮಲ್ನಾಡು ಎಲ್ಲಾ ರೀತಿಯಲ್ಲೂ ಅಭಿಮಾನ ಉಕ್ಕಿ ಬರ್ತಾ ಇದೆ ಪ್ರವೀಣ, ಅರ್ಥ ಆಗುತ್ತೆ. ಧನ್ಯವಾದಗಳು, ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ನಾಗೇಶ್ ಡೊಂಗ್ರೆ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರಿಂದ ನಿಜಕ್ಕೂ ನಿವೇದನ ಅವರ ಈ ಒಂದು ಸಾಧನೆ ಏನಿದೆ ಬಹಳ ಖುಷಿ ಕೊಡುವಂತಹ ವಿಚಾರ ಅಂತ. ಆದ್ರೆ ಈಗ ಇರುವಂತದ್ದು ಮಾರುಕಟ್ಟೆಯ ಲಭ್ಯತೆ ಬೇಕಾಗುತ್ತೆ, ಎಲ್ಲ ಕಡೆಯಿಂದಲೂ ಸಹಕಾರಗಳು ಇನ್ನಷ್ಟು ಹೆಚ್ಚಾಗಬೇಕಾಗುತ್ತೆ, ಅದಕ್ಕೊಂದು ಸ್ಥಾನ ಸಿಗ್ಬೇಕಾಗತ್ತೆ. ಈಗ ಅಡಿಕೆ ಟೀಗೆ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ತಮಗೆ? ಈಗ ಅಡಿಕೆಯನ್ನ ಕೇವಲ ತಂಬಾಕಿನ ಜೊತೆ ಅಥವಾ ಅಡಿಕೆಯನ್ನ ತಾಂಬೂಲದ ಜೊತೆ ಉಪಯೋಗಿಸ್ತಕ್ಕಂತಹ ಒಂದೇ ಒಂದು ಪರ್ಯಾಯ ಬಳಕೆ ಒಂದೇ ಒಂದು ಉಪಯೋಗ ಬಿಟ್ಟರೆ ಬೇರೆ ಯಾವ ಬಳಕೆ ಬಗ್ಗೆನೂ ಹೆಚ್ಚು ಜನ ಮನಸ್ಸು ಮಾಡಿರಲಿಲ್ಲ. ಈಗ ಹೊಸದಾಗಿ ಈಗ ಅಡಿಕೆಯಲ್ಲಿ ಚಹಾ ಅನ್ನುವಂಥದ್ದಾದಾಗ ಇದೊಂದು ಹೊಸದಾದಂತಹ ಒಂದು ಮಾರುಕಟ್ಟೆ ಕ್ಷೇತ್ರವನ್ನೇ ಜಗತ್ತಿಗೆ ತೆರೆದುಕೊಟ್ಟಿದೆ ಅಂತ ಹೇಳ್ಬೋದು. ಈಗ ಏನಾಗತ್ತೆ, ಕೇವಲ ಅಡಿಕೆಯನ್ನು ನಾವು ತಿಂದು ಬಿಸಾಡಲಿಕ್ಕೆ ಮಾತ್ರ ಬಳಸ್ತಾ ಇದ್ದಂತಹದ್ದನ್ನ ಇನ್ನು ಮೇಲೆ ತುಂಬ ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ನಾಟ್ ಓನ್ಲಿ ಚಹಾ, ಈಗ ಚಹಾ ಅಂತಕ್ಕಂಥದ್ದು ಒಂದು ಆರಂಭ ಅಷ್ಟೇ. ಈ ತರದ್ದು ಇದರಿಂದ ಹಾಗೆ ಮಾಡ್ಬೋದಂತೆ, ಹೀಗೆ ಮಾಡ್ಬೋದಂತೆ. ಈಗ ಬದನಾ ಜಯಶಂಕರ್ ಭಟ್ರು ಸೋಪ್ ಮಾಡಿದ್ದಾರೆ, ಆಮೇಲೆ ಟ್ಯಾನಿನ್ ಇದೆ, ಆಮೇಲೆ ಲಿಪ್ಸ್ಟಿಕ್ ಮಾಡ್ಬೋದು, ವೈನ್ ಮಾಡ್ಬೋದು, ಆಮೇಲೆ ಅಡಿಕೆಯಲ್ಲಿರತಕ್ಕಂತಹ ಪಿಷ್ಟದ ಪದಾರ್ಥದಿಂದ ಬಿಸ್ಕತ್ ಮಾಡ್ಬೋದು. ಈ ರೀತಿ ಅನೇಕ ನಿಜಕ್ಕೂ ಹಾದಿಯನ್ನ ಮಾಡ್ಕೊಡ್ತಾ ಇದೆ. ಎಸ್ ಎಸ್ ನಿವೇದನ್, ಈಗ ಈಗ ಇರುವಂತಹ ಹೆಜ್ಜೆ ಬಹಳ ಒಂದು ಹೆಜ್ಜೆ ಇಟ್ಟಿದ್ರೆ ಇನ್ನು ಮುಂದೆ ಸಾಕಷ್ಟು ದಾರಿ ದೊಡ್ಡದಾಗಿದೆ, ಸಾಗೋದು ಬಹಳಷ್ಟು ಇರುವಂತದ್ದು. ಸೊ ಮುಂದಿನ ಸಾಧನೆಯ ಹಾದಿಯಲ್ಲಿ ನಾನು ಆಕ್ಚುಲಿ ಆಲ್ರೆಡಿ ಟೀ ಒಂದು ಡೆವಲಪ್ ಆಯ್ತು, ಚಾಕ್ಲೇಟ್ ಬೇಸ್ಡ್ ಅಡಿಕೆ ಡೆವಲಪ್ ಮಾಡಿದ್ದೀನಿ. ಸೊ ನಾನು ಇನ್ನೊಂದು ನಾನ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅದ್ರಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಸ್ಟಡಿ ಮಾಡಿದಾಗ ಎಲ್ಲೋ ಒಂದು ಯಾವ್ದೋ ರಿಪೋರ್ಟ್ ಓದಿದ್ ನೆನಪಿತ್ತು ನನಗೆ, ರಿಸರ್ಚ್ ರಿಪೋರ್ಟ್. ಸೊ ಇದು ಮಸ್ಕಿಟೋ ರಿಪೆಲೆಂಟ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಮಸ್ಕಿಟೋ ರಿಪೆಲೆಂಟ್ಗೆ ಅದ್ರದ್ದು ಏನು ಅಡಿಕೆದು ವೇಸ್ಟ್ ಇರುತ್ತೆ ಅದನ್ನೆಲ್ಲ ತಗೊಂಡ್ಬಿಟ್ಟು ಮಸ್ಕಿಟೋ ರಿಪೆಲೆಂಟ್ಗೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಅದು ಇನ್ನೊಂದು 6 months ಟೈಮ್ ಆಗ್ಬೋದು. ಸೊ ಒಂದ್ಸತಿ ಅದು ಮಾರ್ಕೆಟಿಗೆ ಬಂದಾಗ ಅದರ್ ಏನು ಕೆಮಿಕಲ್ ಬೇಸ್ಡ್ ಏನು ಮಸ್ಕಿಟೋ ಕಾಯಿಲ್ಸ್ ಇರುತ್ತೆ ಅದಕ್ಕೆ ನಾವು ನ್ಯಾಚುರಲ್ ಆಗಿ ಒಂದು ಸಂಶೋಧನೆ ಮಾಡಬಹುದು ಅದು ಅಡಿಕೆಯಿಂದ ಅನ್ನೋದೊಂದು. ಈಗ 60% ಆಲ್ರೆಡಿ ಪ್ರೂವನ್, ಬಟ್ ಇನ್ನೊಂದು 40% ಉಳ್ಕೊಂಡಿದೆ. ಎಸ್ ನಿವೇದನ್, ಬಹುಶಃ ಅಡಿಕೆ ಬೆಳೆಗಾರ ನಿವೇದನೆಯನ್ನು ನೀವಾದ್ರೂ ಕೇಳಿಸ್ಕೊಂಡ್ರಿ ಅಂತ ಅನ್ನುವಂಥದ್ದು. ಸಾಕಷ್ಟು ಸಂಶೋಧನೆಯ ಹಾದಿಯಲ್ಲಿದ್ದೀರಿ, ಈಗ ಅಡಿಕೆ ಚಹಾವನ್ನ ಸಿದ್ಧ ಮಾಡಿದ್ರಿ. ಇನ್ನಷ್ಟು ಇಂತಹ ಸಂಶೋಧನೆಗಳು ನಿಮ್ಮಿಂದ ಹೊರಬರಲಿ, ಮತ್ತಷ್ಟು ಅಡಿಕೆ ಬೆಳೆಗಾರರಿರಲಿ ಅಥವಾ ನಮ್ಮ ದೇಶದ ಕೀರ್ತಿ ಪತಾಕೆ ಹಾರಲಿ ಅಂತ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ತಮಗೆ, ಹಾಗೇನೆ ಇನ್ನಷ್ಟು ಸಾಧನೆಯ ಹಾದಿಯಲ್ಲಿ ಸಾಕ್ತಾ ಇರಿ ಅಂತನ್ನುವಂತಹ ಆಶಯ ಕೂಡ ನಮ್ದು. ಧನ್ಯವಾದಗಳು ತಮಗೆ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಡೋಂಗ್ರೆ ಅವರೇ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಜಕ್ಕೂ
ಅಡಿಕೆಯಿಂದ ಒಂದು ಚಹಾ ಸಿದ್ಧವಾಗಿರುವಂತದ್ದು. ಅಡಿಕೆ ಬೆಳೆಗಾರರ ಪಾಲಿಗೆ ನಿಜಕ್ಕೂ ಹೊಸದೊಂದು ಆಶಾ ಕಿರಣ ಮೂಡಿದೆ. ಅಡಿಕೆ ಬೆಳೆಗಾರರ ನಿವೇದನೆ ಕೇಳಿಸಿಕೊಂಡ್ರಲ್ಲ ಅನ್ನುವಂತಹ ಖುಷಿ ಸಮಾಧಾನ ಬಹುಶಃ ಅವರಲ್ಲಿ ಮೂಡಿರಬಹುದು. ಜೊತೆಗೆ ಚಹಾ ಪ್ರಿಯರಿಗೆ ಇನ್ನೊಂದು ಹೊಸದೊಂದು ವಿಧಾನ ಸಿಕ್ಕದಂತಾಗಿದೆ. ಹೊಸದೊಂದು ಟೇಸ್ಟ್ ಅನ್ನ ಪಡೀಲಿಕ್ಕೆ ನಿಜಕ್ಕೂ ಚಹಾ ಟೀ ಏನಿದೆ ಅಡಿಕೆಯಿಂದ ಸಿದ್ಧವಾಗ್ತಾ ಇರುವಂತಹ ಈ ಚಹಾ ಆದಷ್ಟು ಬೇಗ ಪ್ರಚಲಿತಕ್ಕೆ ಬರಲಿ ಅನ್ನುವಂತಹ ಆಶಯ ನಮ್ದು. ಇನ್ನಷ್ಟು ಇಂತಹ ಸಾಧನೆಗಳು ಸಾಧಕರಿಂದ ಹೊರಬರಲಿ. ನಿವೇದನೆಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಶೇಷ ದುನಿಯಾ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.